ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ 80% ಡಿಕ್ಲೈನ್ ಇನ್ ವ್ಯಾಲ್ಯೂ ಆಫ್ ಫೇಕ್ ಕರೆನ್ಸಿ ನೋಟ್ಸ್. ಅಂದ್ರೆ ಏನ್ ಫೇಕ್ ಕರೆನ್ಸಿ ನೋಟ್ಸ್ ವ್ಯಾಲ್ಯೂ ಇದೆಯಲ್ಲ, ಅದೇನಾಗಿದೆಪ್ಪ ಅಂದ್ರೆ 80% ಕಡಿಮೆ ಆಗಿದೆ ಅಂತ. ಸೊ ನೋಡ್ರಿ, ಫೇಕ್ ಕರೆನ್ಸಿ ಅಂದ್ರೆ ಈಗ ಡುಪ್ಲಿಕೇಟ್ ಕರೆನ್ಸಿ ನೋಟ್ಸ್ ಏನ್ ಬರುತ್ತಲ್ಲ, ಅದ್ರ ವ್ಯಾಲ್ಯೂ ಎಷ್ಟು ಕಮ್ಮಿ ಆಗಿದೆಯಪ್ಪ ಅಂದ್ರೆ 80% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಸೊ ಲೋಕಸಭೆಯಲ್ಲಿ ಇದನ್ನ ಆನ್ಸರ್ ಮಾಡ್ತಾ ಹೋಗ್ತಾರೆ ಯಾರಪ್ಪ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಲೋಕಸಭೆಯಲ್ಲಿ ಹೇಳ್ತಾ ಹೋಗ್ತಾರೆ ಏನಂದ್ರೆ, ಆಲ್ರೆಡಿ 2016-17 ಎಷ್ಟಿತ್ತಪ್ಪ ಅಂದ್ರೆ ಈ ಫೇಕ್ ಕರೆನ್ಸಿ ಅಥವಾ ಡುಪ್ಲಿಕೇಟ್ ಕರೆನ್ಸಿ ಎಷ್ಟಿತ್ತಪ್ಪ ಅಂದ್ರೆ 43.47 crore ಇತ್ತು. ಈಗ ಅದೆಷ್ಟಾಗಿದೆ ಅಂದ್ರೆ 2021-22 8.26 crore ಆಗಿದೆ ಅಂತ ಹೇಳಿದ್ದಾರೆ. ಸೊ ಶಾರ್ಪ್ ಡಿಕ್ಲೈನ್ ಎಷ್ಟಾಗಿದೆಯಪ್ಪ ಅಂದ್ರೆ 80% ಡಿಕ್ಲೈನ್ ಆಗಿದೆ, ಅಂದ್ರೆ 80% ಫೇಕ್ ಕರೆನ್ಸಿ ಚಲಾವಣೆಯಲ್ಲಿರೋದು ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಫೈನಾನ್ಸ್ ಸೆಕ್ರೆಟರಿ ಒಂದು ಮ್ಯಾಪ್ ಕೊಡ್ತಾ ಹೋಗ್ತಾರೆ. ಸೊ 2016-17 ಎಷ್ಟು ನೋಟ್ಸ್ ಇದ್ವಪ್ಪ ಅಂದ್ರೆ ಫೇಕ್ ಕರೆನ್ಸಿದು 7.62 lakh ಪೀಸಸ್. ಅಂದ್ರೆ ಈಗ ಎಷ್ಟು ನೋಟ್ಸ್ ಇದ್ವು ಅಂದ್ರೆ 7.62 lakh ಪೀಸಸ್. ಒಂದು ಪೀಸಸ್ ಅಂದ್ರೆ ಒಂದು 500 rupees ನೋಟ್ ಇರ್ಬೋದು, ಅಥವಾ 1000 ನೋಟ್ ಇರ್ಬೋದು, ಅಥವಾ 2000 ನೋಟ್ ಇರುತ್ತಲ್ಲ, ಆ ತರದ ಎಷ್ಟು ಪೀಸಸ್ ಇದ್ವಪ್ಪ ಅಂದ್ರೆ 7.62 lakh ಇದ್ವು. ಅದೇ ನಾವು 2020-21 ನೋಡಿದಾಗ ಏನಾಗಿದೆಯಪ್ಪ ಅಂದ್ರೆ ಅದು 2.09 lakh ಪಿಸಿಸಿ ಬಂದ್ ಇಳಿದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಯಾವಾಗಿಂದ ಕಮ್ಮಿ ಆಯ್ತಪ್ಪ ಅಂದ್ರೆ, ಗೌರ್ಮೆಂಟ್ ನೋಡ್ರಿ ಏನ್ ಲೀಗಲ್ ಟೆಂಡರ್ ಇತ್ತಲ್ಲ, ಎಸ್ಪೆಷಲಿ ಯಾವ್ದಕ್ಕಂದ್ರೆ 500 ಮತ್ತೆ 1000 ನೋಟ್ ಏನ್ ಬಂದ್ ಮಾಡಿದ್ರಲ್ಲ ಅಥವಾ ಬ್ಯಾನ್ ಮಾಡಿದ್ರಲ್ಲ, ಅವಾಗಿಂದ ಏನಪ್ಪ ಅಂದ್ರೆ ಎಫೆಕ್ಟ್ ಆಗಿದೆ. ಹಾಗಾದ್ರೆ ನೋಟ್ ಬ್ಯಾನ್ ಯಾವಾಗ ಆಯ್ತಪ್ಪ ಅಂದ್ರೆ, November 8, 2016 ಏನಾಯ್ತಪ್ಪ ಅಂದ್ರೆ ನೋಟ್ ಬ್ಯಾನ್ ಆಯ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಡಿಮಾನಿಟೈಸೇಷನ್ ಅಂತಾರೆ, ಕನ್ನಡದಲ್ಲಿ ನೋಟು ರದ್ದತಿ ಅಂತ ಕರೀತಾರೆ. ಸೊ ಈ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಅದರ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಏನ್ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಸರ್ಕ್ಯುಲೇಷನ್ ಒಳಗಿದೆ ಅಂದ್ರೆ ಚಲಾವಣೆ ಒಳಗಿಲ್ಲ ಅಲ್ಲ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಕಮ್ಮಿ ಮಾಡೋದು. ಕರ್ಬಿಂಗ್ ಅಂದ್ರೆ ಏನ್ ಮಾಡುತ್ತಂದ್ರೆ ಕಮ್ಮಿ ಮಾಡೋದು ಅಥವಾ ಸಂಪೂರ್ಣವಾಗಿ ಸ್ಥಗಿಸಿಕೊಡಿಸೋದು. ಏನಂದ್ರೆ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಅಂದ್ರೆ ಈ ಡುಪ್ಲಿಕೇಟ್ ಕರೆನ್ಸಿ ನೋಟ್ಸ್ ಇದೆಯಲ್ಲ, ಎಸ್ಪೆಷಲಿ ಇಂಡಿಯಾದು, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕಂತೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಡಿಮಾನಿಟೈಸೇಷನ್ ನ ಮಾಡಿದ್ರು. ಸೊ ನೋಡ್ರಿ, ಅದೇ ಅದ್ರ ಪ್ರಕಾರ ಇದಾದ್ಮೇಲೆ ಏನಪ್ಪ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಏನಪ್ಪ ಅಂದ್ರೆ 2016 ಎಷ್ಟು ಕರೆನ್ಸಿ ನೋಟ್ ನ ಸೀಸ್ ಮಾಡಿದ್ರು, 2020 ಎಷ್ಟು ಸೀಸ್ ಮಾಡಿದ್ರು ಅಂತ ನೋಡಕ್ ಹೋದ್ರೆ, 2017 ನೋಡ್ರಿ ವೇರಿಯಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇಂದ ಏನಪ್ಪ ಅಂದ್ರೆ 28 crore rupees ಸೀಸ್ ಮಾಡಿದ್ದಾರೆ. ಏನ್ ಫೇಕ್ ಇಂಡಿಯನ್ ಕರೆನ್ಸಿ ಇದೆಯಲ್ಲ, ಡುಪ್ಲಿಕೇಟ್ ನೋಟ್ ಎಷ್ಟು ಸೀಸ್ ಮಾಡಿದ್ರು ಅಂದ್ರೆ 28 crore ಸೀಸ್ ಮಾಡಿದ್ರೆ, 2020 ಎಷ್ಟಾಗಿದೆಯಪ್ಪ ಅಂದ್ರೆ 92 crore ಅವರು ಸೀಸ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಜೊತೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಫೇಕ್ ನೋಟ್ಸ್ ಏನಿದೆಯಲ್ಲ, ಇದನ್ನ ನಿಲ್ಲಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ನು ಕೂಡ ತಗೊಂಡಿದ್ದಾರೆ. ಯಾವ್ಯಾವ ತರದ ಆಕ್ಟಿವಿಟೀಸ್ ತಗೊಂಡಿದ್ದಾರೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಒಂದು ಸೆಲ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಆ ಸೆಲ್ ಹೆಸರು ಏನಪ್ಪ ಅಂದ್ರೆ ಟೆರರ್ ಫಂಡಿಂಗ್ ಮತ್ತೆ ಫೇಕ್ ಕರೆನ್ಸಿ ಸೆಲ್ ಅಂತ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಈ ಫೇಕ್ ಕರೆನ್ಸಿ ಏನಿದೆಯಲ್ಲ ಅದನ್ನ ಸರ್ಕ್ಯುಲೇಷನ್ ಬರೋದು ನಿಲ್ಸೋದು. ಸೊ ಇದನ್ನ ಯಾರು ಫಾರ್ಮ್ ಮಾಡಿದ್ರು ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಇದನ್ನ ಫಾರ್ಮ್ ಮಾಡಿದ್ದಾರೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ತರನಾಗಿ ಟೆರರ್ ಫಂಡ್ ಆಗುತ್ತೆ ಅಂದ್ರೆ ಉಗ್ರ ಸಂಘಟನೆಗಳಿಗೆ ಯಾವ ತರನಾಗಿ ಹಣವನ್ನ ಒದಗಿಸ್ತಾರೆ, ಅದರಲ್ಲಿ ಫೇಕ್ ಕರೆನ್ಸಿ ಕೇಸಸ್ ಏನಿರುತ್ತೆ ಇದನ್ನ ನೋಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಟೆರರ್ ಫಂಡಿಂಗ್ ಮತ್ತೆ ಫೇಕ್ ಕರೆನ್ಸಿ ಸಲ್ಲಿದು ಮುಖ್ಯ ಉದ್ದೇಶ ಆಗಿದೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಕೆಲವೊಂದಿಷ್ಟು ಕೋಆರ್ಡಿನೇಷನ್ ಗ್ರೂಪ್ ಅಂದ್ರೆ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪನೆ ಮಾಡಿದೆ. ಯಾವ್ದ್ರೊಳಗೆ ಅಂದ್ರೆ FICN ಕೋಆರ್ಡಿನೇಷನ್ ಗ್ರೂಪ್. FICN ಅಂದ್ರೆ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ ಏನಿದೆಯಲ್ಲ ಅದರದ್ದು ಸಹಕಾರ ಸಂಘಗಳನ್ನ ನಮ್ಮ ನೇಬರಿಂಗ್ ದೇಶಗಳ ಅಂದ್ರೆ ನೆರೆಹೊರೆಯ ದೇಶಗಳ ಜೊತೆಗೆ ಏನಪ್ಪ ಅಂದ್ರೆ ಸ್ಥಾಪಿತ ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಈ ಬಾಂಗ್ಲಾದೇಶ ಮತ್ತೆ ನಾವು ಸೇರಿ ಏನ್ ಮಾಡಿದ್ಯಪ್ಪ ಅಂದ್ರೆ ಒಂದು ಜಾಯಿಂಟ್ ಫೋರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಇಲ್ಲ ಏನ್ ಮಾಡೋದಂದ್ರೆ ಏನ್ ಫೇಕ್ ಇಂಡಿಯನ್ ಕರೆನ್ಸಿ ಬರುತ್ತಲ್ಲ ಅದ್ರ ಬಗ್ಗೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಆಮೇಲೆ ಸ್ಮಗ್ಲರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಆಮೇಲೆ ಅದಕ್ಕೆ ಯಾವ ತರನಾಗಿ ಆಪರೇಷನ್ ಮಾಡಬೇಕು ಅದಕ್ಕೆ ಏನ್ ಸಹಕಾರ ಬೇಕಲ್ಲ ಆ ಸಹಕಾರವನ್ನು ಕೂಡ ಕೊಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಇರುವಂತಹ ಬಾಂಧವ್ಯ ಏನಪ್ಪ ಅಂದ್ರೆ ಇನ್ನು ಉತ್ತಮಗೊಳಿಸುವುದು. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾವೇನಪ್ಪ ಅಂದ್ರೆ ಸೈನ್ ಮಾಡ್ಕೊಂಡಿದೀವಿ. ಯಾರ ಜೊತೆಗೆ ಅಂದ್ರೆ ಬಾಂಗ್ಲಾದೇಶದ ಜೊತೆಗೆ. ಯಾವ ತರ ಅಂದ್ರೆ ಏನಾದ್ರೂ ಫೇಕ್ ಇಂಡಿಯನ್ ಕರೆನ್ಸಿ ಸರ್ಕ್ಯುಲೇಷನ್ ಕಂಡು ಬಂದ್ರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗೆ ನೀವು ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ. ಇದ್ರ ಜೊತೆಗೆ ನೋಡ್ರಿ, ಗೌರ್ಮೆಂಟ್ ಕೂಡ ಏನಪ್ಪ ಅಂದ್ರೆ ಬೇರೆ ಬೇರೆ ಏಜೆನ್ಸಿ ಮೂಲಕ ಕೆಪಾಸಿಟಿ ಬಿಲ್ಡಿಂಗ್ ಎಕ್ಸಸೈಸಸ್ ಅನ್ನ ಮಾಡಿಸ್ತಾನೆ ಇರುತ್ತೆ. ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಇನ್ನೂ ಹೆಂಗೆ ನಾವು ಈ ಫೇಕ್ ಇಂಡಿಯನ್ ಕರೆನ್ಸಿ ಬರೋದನ್ನ ತಡಿಬೇಕಲ್ಲ ಆ ತರದ ಆಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ಏನ್ ಮಾಡ್ತಾರೆ ನೋಡ್ರಿ, ಈ ನೇಪಾಳ ಮತ್ತೆ ಬಾಂಗ್ಲಾದೇಶದ ಪೊಲೀಸರು ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಯಾವ ತರ ಅಂದ್ರೆ
ಈ ಫೇಕ್ ಇಂಡಿಯನ್ ಕರೆನ್ಸಿ ಬಂದ್ರೆ ಅದರಿಂದ ಏನೇನ್ ಸಮಸ್ಯೆಗಳಾಗ್ತವೆ, ಅದ್ರ ಬಗ್ಗೆ ಇರುವಂತ ಸೆನ್ಸಿಟಿವ್ನೆಸ್ ಇದೆ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶ್ ಮತ್ತೆ ನೇಪಾಳದ ಪೊಲೀಸರು ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಓವರ್ಆಲ್ ಆಗಿ ನೋಡೋದಾದ್ರೆ ಫೇಕ್ ಇಂಡಿಯನ್ ಕರೆನ್ಸಿ ಏನಿದೆಲ್ಲ, ಡೂಪ್ಲಿಕೇಟ್ಸ್ ನೋಟ್ ಇದೆಯಲ್ಲ, ಅದೆಷ್ಟು ಕಡಿಮೆ ಆಗಿದೆ ಅಂದ್ರೆ 80% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಗೌರ್ಮೆಂಟ್ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಒಂದು ಪ್ಲಾನ್ ಮಾಡ್ತಿದೆ ಯಾವ ತರನಾಗಿ ಅಂದ್ರೆ, ಈ ನ್ಯೂಸ್ ಪೇಪರ್ ಅಲ್ಲಿ ಏನು ಪಬ್ಲಿಕ್ ಗ್ರೀವೆನ್ಸಸ್ ಬರುತ್ತಲ್ಲ ಅದನ್ನೇನ್ ಮಾಡೋದಪ್ಪ ಅಂದ್ರೆ ತಾವೇ ಸ್ವತಃ ಲೋಡ್ ಮಾಡಿಕೊಂಡು ಅದನ್ನ ಅಡ್ರೆಸ್ ಮಾಡೋದು. ಅಂದ್ರೆ ಈ ಗ್ರೀವಿಯನ್ಸಸ್ ಅಂದ್ರೆ ಏನ್ ಬರುತ್ತಪ್ಪ ಅಂದ್ರೆ ಸಮಟೈಮ್ಸ್ ಕಂಪ್ಲೇಂಟ್ಸ್ ಇರ್ಬೋದು, ಅಥವಾ ಸಮಟೈಮ್ಸ್ ಏನಪ್ಪಾ ಅಂದ್ರೆ ಏನಾದ್ರೂ ನೀಡ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದ್ ಏರಿಯಾದಲ್ಲಿ ಏನಪ್ಪಾ ಅಂದ್ರೆ ರಸ್ತೆ ಹಾಳಾಗಿರುತ್ತೆ ಅಥವಾ ನೀರ್ ಬರ್ತಿಲ್ಲ, ಇನ್ನೊಂದೇನೋ ಸಾರ್ವಜನಿಕರ ಕುಂದು ಕೊರತೆಗಳು ಇರ್ತಾವಲ್ಲ, ಅದನ್ನೇನ್ ಮಾಡೋದಪ್ಪ ಅಂದ್ರೆ ಸ್ವತಃ ಅವರೇ ಏನ್ ಮಾಡೋದಪ್ಪ ಅಂದ್ರೆ ಪೇಪರ್ ಅಲ್ಲಿ ಏನ್ ಬರುತ್ತೆ ಅದನ್ನ ತಾವೇ ಸ್ವತಃ ಕೇಸ್ ತಗೊಂಡು ಏನ್ ಮಾಡೋದಂದ್ರೆ ಅದನ್ನ ಅಡ್ರೆಸ್ ಮಾಡೋದು. ಅದಕ್ಕೋಸ್ಕರ ಏನ್ ಹೇಳ್ತಿದಾರಂದ್ರೆ ಒಂದು ಟೆಕ್ನಾಲಜಿನ ಮಾಡ್ಬೇಕು. ಅದೇನ್ ಮಾಡ್ಬೇಕಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅಂದ್ರೆ ಯಾರು ಕಾಯಂಗಿಲ್ಲ, ಅದ ತಾನೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಲೇಂಟ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಮಿನಿಸ್ಟರ್ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸ್ ಅಂಡ್ ಪೆನ್ಷನ್ ಏನ್ ಹೇಳಿದ್ರಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅವರಿಗೆ ಈ ತರ ಹೇಳಿದ್ದಾರೆ. ಇವರೇ ಒಂದು ಡೆವಲಪ್ಮೆಂಟ್ ಅನ್ನ ಮಾಡ್ತಿದ್ದಾರೆ, ಯಾರು ಸರ್ಕಾರದವರು. ಏನಪ್ಪಾ ಅಂದ್ರೆ ಒಂದು ಟೆಕ್ನಾಲಜಿಕಲ್ ಸೊಲ್ಯೂಷನ್ ಅನ್ನ ಕೊಡೋಣ. ಯಾವ್ದಕ್ಕೆ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಅನ್ನ ಕೊಡೋಣ ಅಂದ್ರೆ, ಈಗ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಏನು ಗ್ರೀವೆನ್ಸಸ್ ಅಥವಾ ಕಂಪ್ಲೇಂಟ್ಸ್ ಬರುತ್ತಲ್ಲ, ಅದನ್ನೇನಪ್ಪ ಅಂದ್ರೆ ನ್ಯೂಸ್ ಪೇಪರ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಕಂಪ್ಲೇಂಟ್ಸ್ ಬರುತ್ತಲ್ಲ, ಅದನ್ನ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ನಾವೊಂದು ಹೊಸ ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಎಲ್ಲಿ ಪೇಸ್ಟ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರಂದ್ರೆ, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವಿಯನ್ಸಸ್ ರೀಅಡ್ರೆಸ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಇದನ್ನ ಅಡ್ರೆಸ್ ಮಾಡ್ತಾರೆ. ಅಂದ್ರೆ ಈಗ ಏನೇ ಕಂಪ್ಲೇಂಟ್ ಬಂದ್ರು ಅದೆಲ್ಲ ರಿಜಿಸ್ಟ್ರೇಷನ್ ಆಗುತ್ತಪ್ಪ ಅಂದ್ರೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವಿಯನ್ಸಸ್ ರೀಅಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಇದೇನಾಗತ್ತಪ್ಪ ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಲ್ವ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಈಗಾದ್ರೆ CPGRAMS ಇದೇನಿದೆಯಲ್ಲ, ಇದೇನಪ್ಪ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್. ಇದೇನಪ್ಪ ಅಂದ್ರೆ ನಾಗರಿಕರಿಗೆ ಅವೈಲೇಬಲ್ ಇದೆ, 24/7 ಅವೈಲೇಬಲ್ ಇರುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಗ್ರೀವಿಯನ್ಸಸ್ ಏನಿದೆ, ಕಂಪ್ಲೇಂಟ್ಸ್ ಏನಿದೆ, ಅದನ್ನ ಇದ್ರೊಳಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಲಾಂಚ್ ಮಾಡ್ಬೋದು, ಅಂದ್ರೆ ದಾವೆ ಹೂಡ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಏನಿದ್ರ ಬಗ್ಗೆ ಆಕ್ಷನ್ ತಗೋಬೇಕಲ್ಲ, ಪಬ್ಲಿಕ್ ಅಥಾರಿಟೀಸ್ ಅವ್ರ ಆಕ್ಷನ್ ಅನ್ನ ತಗೋತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತೆ ಪಬ್ಲಿಕ್ ಗ್ರೀವಿಯನ್ಸಸ್ ಏನಿದಾರಲ್ಲ, ಇವರು 2016 ಎಲ್ಲಾ ಮಿನಿಸ್ಟರ್ ಮತ್ತೆ ಆರ್ಗನೈಸೇಷನ್ ಮತ್ತೆ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು. ಏನಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ, ಈ ಗ್ರೀವಿಯನ್ಸಸ್ ಏನ್ ಬರುತ್ತಲ್ಲ ಆ ಗ್ರೀವಿಯನ್ಸಸ್ ಅನ್ನ ನೀವೇನಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರೋದನ್ನ ಕರೆಕ್ಟ್ ಆಗಿ ಡೈಲಿ ಆಟೋಮೆಟಿಕ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ರಿ ಅಂತ ಹೇಳಿದ್ರು. ಸೊ ಇದಕ್ಕೋಸ್ಕರ ನೋಡ್ರಿ, ಅವ್ರ ಇನ್ಫಾರ್ಮೇಶನ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ 119th ಆಕ್ಷನ್ ಟೇಕನ್ ರಿಪೋರ್ಟ್ ಇದೆಯಲ್ಲ ಅದ್ರೊಳಗೆ ಇದನ್ನೇನಪ್ಪ ಅಂದ್ರೆ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇದಕ್ಕೇನಪ್ಪ ಅಂದ್ರೆ ಒಂದು ಮೆಕ್ಯಾನಿಸಂ ಬೇಕಾಗಿದೆ. ಅಂದ್ರೆ ಏನು ಈ ಗ್ರೀವಿಯನ್ಸ್ ರೀಅಡ್ರೆಸಲ್ ಸಿಸ್ಟಮ್ ಬೇಕಲ್ಲ, ಅದಕ್ಕೊಂದು ಮೆಕ್ಯಾನಿಸಂ ಬೇಕಾಗಿದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಒಂದು ಸಿಸ್ಟಮ್ ಅನ್ನ ಡೆವಲಪ್ಮೆಂಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಪ್ಯಾನಲ್ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಈಗೇನ್ ಅನ್ಪ್ರಿವಿಲೇಜ್ ಅಥವಾ ಬೇರೆ ಬೇರೆ ಸೆಕ್ಷನ್ ಪೀಪಲ್ಗೆ ಏನಪ್ಪಾ ಅಂದ್ರೆ ನ್ಯೂಸ್ ಪೇಪರ್ ಅವ್ರು ಏನ್ ಹೈಲೈಟ್ ಮಾಡಿ ಗ್ರೀವಿಯನ್ಸಸ್ ಅನ್ನ ಹೇಳ್ತಾರೆ, ಅಂದ್ರೆ ಕಂಪ್ಲೇಂಟ್ಸ್ ಇರ್ಬೋದು, ಕುಂದು ಕೊರತೆನ ಹೇಳ್ತಾರಲ್ಲ, ಇದೊಂದೇನಾಗಿದೆ ಅಂದ್ರೆ ಗುಡ್ ಸೋರ್ಸ್ ಆಫ್ ಪಬ್ಲಿಕ್ ಗ್ರೀವಿಯನ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜೆನ್ಯೂನ್ ಆಗಿರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅನ್ಪ್ರಿವಿಲೇಜ್ ಅಂದ್ರೆ ಯಾರೆಲ್ಲ ಬಡವ್ರು ಇರ್ತಾರೆ, ಯಾರಿಗೆಲ್ಲ ಪ್ರಿವಿಲೇಜ್ ಇರಲ್ಲ, ಅಂದ್ರೆ ಯಾರಿಗೆಲ್ಲ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಅಥಾರಿಟೀಸ್ಗೆ ಬಂದು ಕಂಪ್ಲೇಂಟ್ ಕೊಡಕ್ಕಾಗಲ್ಲ, ಅಂತವ್ರದ್ದೆಲ್ಲ ನೋಡ್ಕೊಂಡು ನಾವೇ ಒಂದು ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಕುಂದು ಕೊರತೆಗಳನ್ನ ನಿಭಾಯಿಸಬಹುದು ಅಥವಾ ಕಂಪ್ಲೇಂಟ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಅದಾದ್ಮೇಲೆ ಅದನ್ನೇ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ ಅಟ್ ಎ ಟೈಮ್ಸ್ ನ್ಯೂಸ್ ಪೇಪರ್ ಏನ್ ಮಾಡ್ತಿತ್ತು ಅಂದ್ರೆ ಈ ಅನ್ಪ್ರಿವಿಲೇಜ್ ಅಥವಾ ಅನ್ಹರ್ಡ್ ಅಂದ್ರೆ ನಮಗೆ ಗೊತ್ತೇ ಇರಲ್ಲ ಅಲ್ಲೇನೇನ್ ಕೇಸ್ ಆಗಿರುತ್ತಲ್ಲ, ಅದನ್ನ ಏನ್ ಮಾಡ್ತಿತ್ತು ಅಂದ್ರೆ ಬೆಳಕಿಗೆ ತಂದು ಅಲ್ಲೇನ್ ಕುಂದು ಕೊರತೆ ಇರೋದನ್ನ ತೋರಿಸಿತ್ತು. ಅವಾಗ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ರೀಅಡ್ರೆಸ್ ಅಲ್ಲಿ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಮೆಕ್ಯಾನಿಸಂ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೋಸ್ಕರ ಮಿನಿಸ್ಟ್ರಿಗೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಏನ್ ಹೇಳಿದ್ರೆ ಅಂದ್ರೆ ನೀವು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರುತ್ತಲ್ಲ ಆ ಕುಂದು ಕೊರತೆಗಳು ಅಥವಾ ಕಂಪ್ಲೇಂಟ್ಸ್ ಅನ್ನ ತಗೊಂಡು ರಿಸಾಲ್ವ್ ಮಾಡಕ್ ನೋಡ್ರಿ, ಅಥವಾ ಅದನ್ನೇನಪ್ಪ ಅಂದ್ರೆ ರೆಸ್ಪಾನ್ಸ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಟೆಕ್ನಾಲಜೀಸ್ನ ಯಾವ ತರ ಡೆವಲಪ್ ಮಾಡ್ತಾರಪ್ಪ ಅಂದ್ರೆ, ಈಗ ಆಲ್ರೆಡಿ ಅವ್ರು ಏನಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ ಇದೆಯಲ್ಲ, ಇವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಏನಪ್ಪ ಅಂದ್ರೆ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡ್ತಾರೆ. ಅದ್ರ ಜೊತೆ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಬ್ಲಿಕ್ ಗ್ರೀವಿಯನ್ಸಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಮಿನಿಸ್ಟ್ರಿಗೂ ಮತ್ತೆ ಆರ್ಗನೈಸೇಷನ್ಗೆ ಹೇಳ್ಬೇಕು, ರೆಗ್ಯುಲರ್ ಆಗಿ ನೀವೇನಪ್ಪ ಅಂದ್ರೆ ಡೈಲಿ ನ್ಯೂಸ್ ಪೇಪರ್ ಅನ್ನ ಚೆಕ್ ಮಾಡ್ರಿ, ಮತ್ತೆ ಏನ್ ಗ್ರೀವಿಯನ್ಸಸ್ ಇದೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ರಿಪೋರ್ಟ್ ಏನ್ ಹೇಳ್ತಿದ್ಯಪ್ಪ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಕೂಡ ಒಂದು ಪ್ರೊಸೆಸ್ ಒಳಗಿದೆ, ಏನಪ್ಪ ಅಂದ್ರೆ ಫೀಡ್ಬ್ಯಾಕ್ ಕಾಲ್ ಸೆಂಟರ್ ನ ಸೆಟಪ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಕಾಲ್ ಸೆಂಟರ್ ಇರ್ತಲ್ಲ, ಇದ್ರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರಾದ್ರೂ ನಾಗರಿಕರಿದ್ರೆ ತಮ್ದೇನ್ ಗ್ರೀವಿಯನ್ಸಸ್ ಇದೆಯಲ್ಲ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸ್ಪೋಸಲ್ ಮಾಡ್ಬೋದು. ಡಿಸ್ಪೋಸಲ್ ಅಂದ್ರೆ ನಿಮ್ಮ ಕಂಪ್ಲೇಂಟ್ಸ್ ಇರ್ಬೋದು, ಕುಂದು ಕೊರತೆಗಳನ್ನ ಏನಪ್ಪ ಅಂದ್ರೆ ಈ ಕಾಲ್ ಸೆಂಟರ್ ನಲ್ಲಿ ನೀವು ಹೇಳ್ಕೊಂಡು ಕಂಪ್ಲೇಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಇದೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಲಾಂಚ್ ಅ ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಮಿಷನ್. ಅಂದ್ರೆ ನೀವೀಗ ಏನ್ ಲಾಂಚ್ ಮಾಡ್ಬೇಕಪ್ಪ ಅಂದ್ರೆ ಈ ಏನ್ ಪಂಗಡಗಳಿದಾವಲ್ಲ ಅವರಿಗೋಸ್ಕರ ಏನಪ್ಪ ಅಂದ್ರೆ ಒಂದು ಹೆಲ್ತ್ ಮಿಷನ್ ಅನ್ನ ಲಾಂಚ್ ಮಾಡ್ರಿ. ಯಾರಿಗೋಸ್ಕರ ಅಂದ್ರೆ ಪಂಗಡಗಳು, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬರುತ್ತಲ್ಲ, ಹಂಗಾಗಿ ಈ ಪರಿಶಿಷ್ಟ ಪಂಗಡದವ್ರಿಗೆ ಏನ್ ಶೆಡ್ಯೂಲ್ ಟ್ರೈಬ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅದೇ ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಪರಿಶಿಷ್ಟ ಪಂಗಡಗಳು, ಆ ಪಂಗಡದವ್ರಿಗೆ ನೀವೇನ್ ಮಾಡ್ರಿಪ್ಪ ಅಂದ್ರೆ ಅವ್ರಿಗೆ ಒಂದು ಹೊಸದಾದಂತ ಹೆಲ್ತ್ ಮಿಷನ್ ಅನ್ನ ಲಾಂಚ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಥರ್ ಏನಪ್ಪ ಅಂದ್ರೆ ಅಭಯ್ ಭಾಂಗ್ ಅಂತೇಳಿ, ಇವರು ಕೂಡ ಏನಪ್ಪ ಅಂದ್ರೆ ಈ ಶೆಡ್ಯೂಲ್ ಟ್ರೈಬ್ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ, ಅದರಲ್ಲಿ ಇವರು ಚೇರ್ ಪರ್ಸನ್ ಆಗಿ ಕೆಲಸವನ್ನ ಮಾಡಿರ್ತಾರೆ. 2016 ಒಂದು ಕಮಿಟಿ ಆಗಿರುತ್ತೆ, ಅದಕ್ಕೆ ಇವರು ಏನಪ್ಪ ಅಂದ್ರೆ ಚೇರ್ ಪರ್ಸನ್ ಅಂದ್ರೆ ಚೇರ್ಮನ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಸೊ ನೋಡ್ರಿ ಇಂಡಿಪೆಂಡ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಏನಾಗಿದೆ ಅಪ್ಪ ಅಂದ್ರೆ ಈಗ ಪ್ರೆಸಿಡೆಂಟ್ ಆಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಯಾರಪ್ಪ ಅಂದ್ರೆ ಯಾರು ಒಬ್ಬ ಪಂಗಡದ ಮಹಿಳೆ ಅಥವಾ ಟ್ರೈಬಲ್ ವುಮೆನ್ ಇದಾರಲ್ಲ ಅವ್ರೇನಾಗಿದ್ದಾರಪ್ಪ ಅಂದ್ರೆ ಈಗ ದೇಶದ ಹೈಯೆಸ್ಟ್ ಆಫೀಸ್ ಆದಂತ ರಾಷ್ಟ್ರಪತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಈ ಪಂಗಡಗಳ ಜನರಿಗೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚು ಉತ್ಸಾಹತೆ ಬಂದಿದೆ. ಸೊ ನೋಡ್ರಿ ಇವತ್ತಿನ ದಿನ ಏನಿದೆಯಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಇಂಡಿಜಿನಸ್ ಪೀಪಲ್. ಅಂದ್ರೆ ವಿಶ್ವದಾದ್ಯಂತ ಈ ಇಂಡಿಜಿನಸ್ ಪೀಪಲ್ ಏನಿರ್ತಾರಲ್ಲ ಅವ್ರದ್ದು ಒಂದು ಇಂಟರ್ನ್ಯಾಷನಲ್ ಡೇ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಪಂಗಡದ ಜನರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ತ್ ರೆವಲ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಆತರ ಹೇಳ್ತಿರೋದು, ಇಂಡಿಯಾದಲ್ಲಿ ಎಷ್ಟು ಜನ ಪಂಗಡದವರು, ಎಷ್ಟು ಕೋಟಿ ಪಂಗಡದ ಜನರಿದ್ದಾರೆ ಅಂತಂದ್ರೆ, ಸೊ ನೋಡ್ರಿ 11 crore ಏನಪ್ಪ ಅಂದ್ರೆ ಈ ಪಂಗಡದ ಜನರಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು 2011 ಸೆನ್ಸಸ್ ಪ್ರಕಾರ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅವರ ಪಾಲು ಎಷ್ಟಿದೆಯಪ್ಪ ಅಂದ್ರೆ 8.6% ಇದೆ ಅಂತ ಹೇಳ್ತಿದ್ದಾರೆ. ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಪಂಗಡಗಳ ಜನಸಂಖ್ಯೆ ಹೊಂದಿರುವ ದೇಶ ಯಾವ್ದಪ್ಪ ಅಂದ್ರೆ ಭಾರತ. ಅಂದ್ರೆ ಭಾರತದಲ್ಲಿ ಏನ 11 crore ಪಂಗಡಗಳು, 11 crore ಏನ್ ಪಂಗಡದ ಜನಸಂಖ್ಯೆ ಇದೆಯಲ್ಲ ಅದು ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಎರಡನೇ ಅತಿ ದೊಡ್ಡದಾಗಿ ಇದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಈಗ ಒಂದು ಸ್ಟಡಿನ ಹೇಳ್ತಿದ್ದಾರೆ, ಇಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಮಾಡಿದ್ರೆ ಎಲ್ಲಪ್ಪ ಅಂದ್ರೆ ಲ್ಯಾಸೆಂಟ್ ಅನ್ನೋ ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಿದ್ರು. ಇಲ್ಲಿ ಒಂದು ಟೈಟಲ್ ಇಟ್ಟಿದ್ರು ಆ ಸ್ಟಡಿಗೆ ಏನಪ್ಪ ಅಂದ್ರೆ ಇಂಡಿಜಿನಿಯಸ್ ಅಂಡ್ ಟ್ರೈಬಲ್ ಪೀಪಲ್ ಹೆಲ್ತ್. ಇಂಡಿಜಿನಿಯಸ್ ಅಂದ್ರೆ ಸ್ಥಳೀಯವಾಗಿರುವವರು, ಟ್ರೈಬಲ್ ಪೀಪಲ್ ಹೆಲ್ತ್ ಅಂದ್ರೆ ಪರಿಶಿಷ್ಟ ಪಂಗಡದವರ ಆರೋಗ್ಯದ ಬಗ್ಗೆ ಏನಪ್ಪ ಅಂದ್ರೆ 2016 ಒಂದು ಸ್ಟಡಿ ಬಂದಿತ್ತು. ಈ ಸ್ಟಡಿ ಪ್ರಕಾರ ಏನಪ್ಪ ಅಂದ್ರೆ ನಮಗೆ ಅವಮಾನ ಆಗ್ತಿದೆ ಅಥವಾ ನಮ್ಮ ದೇಶಕ್ಕೆ ನಮಗೆ ಅವಮಾನ ಆಗ್ತಿದೆ, ಇನ್ಗ್ಲೋರಿಯಸ್ ಆಗ್ತಿದೆ. ಅಂದ್ರೆ ಅಪಪ್ರಚಾರ ಅನ್ನಕ್ಕಿಂತ ಗ್ಲೋರಿಯಸ್ ಅಂದ್ರೆ ಪ್ರಖ್ಯಾತವಾದ, ಇದು ಅಪ್ರಖ್ಯಾತವಾಗಿದ್ದ ಇದೆ ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಅಂದ್ರೆ ಏನು ಮೊರ್ಟಾಲಿಟಿ ರೇಟ್ ಇದೆಯಲ್ಲ, ಎಸ್ಪೆಷಲಿ ನೋಡ್ರಿ ಯಾವ್ದ್ರೊಳಗೆ ಮೊರ್ಟಾಲಿಟಿ ರೇಟ್ ಅಪ್ಪ ಅಂದ್ರೆ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಅಂದ್ರೆ ನವಜಾತ ಶಿಶುಗಳ ಮರಣ ಇದೆಯಲ್ಲ, ಇದರಲ್ಲಿ ನಾವೇನಪ್ಪ ಅಂದ್ರೆ ಜಗತ್ತಿನಲ್ಲೇ ಈ ಪಂಗಡದ ಜನರಲ್ಲಿ ಏನಪ್ಪ ಅಂದ್ರೆ ಎರಡನೇ ಸ್ಥಾನದಲ್ಲಿ ಇರ್ತೀವಿ. ಯಾವ್ದ್ರೊಳಗೆ ಅಂದ್ರೆ ನವಜಾತ ಶಿಶುಗಳ ಮರಣ ಏನಿದೆಯಲ್ಲ ಇದ್ರೊಳಗೆ ನೋಡ್ರಿ ನಮ್ಮ ದೇಶದ ಪಂಗಡದವರು ಏನಿದಾರಪ್ಪ ಅಂದ್ರೆ ಜಗತ್ತಿನಲ್ಲಿ ಎರಡನೇ ಸಾಲಿನಲ್ಲಿದ್ದಾರೆ. ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಪಾಕಿಸ್ತಾನದ ಪಂಗಡದವರು ಫಸ್ಟ್ ಬಂದ್ರೆ ನವಜಾತ ಶಿಶುಗಳ ಮರಣದಲ್ಲಿ, ನಾವೇನಪ್ಪ ಅಂದ್ರೆ ಎರಡನೇ ಸ್ಥಾನದಲ್ಲಿ ಪಡ್ಕೋತೀವಿ. ಹಾಗಾಗಿ ಏನ್ ಶಿಶುಗಳ ಮರಣ ಆಗ್ತಿದೆಯಲ್ಲ ಅದು ಕಮ್ಮಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಫೈಂಡಿಂಗ್ಸ್, ಸ್ಟಡಿ ಫೈಂಡಿಂಗ್ಸ್ ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಇದೇ ದಿನ 2018 ಏನಪ್ಪ ಅಂದ್ರೆ ಫಸ್ಟ್ ಒಂದು ನ್ಯಾಷನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಯಾವ್ದ್ರ ಮೇಲಪ್ಪ ಅಂದ್ರೆ ಸ್ಟೇಟ್ ಆಫ್ ಇಂಡಿಯಾಸ್ ಟ್ರೈಬಲ್ ಪೀಪಲ್ ಹೆಲ್ತ್, ಇದು ರಿಪೋರ್ಟ್ ಹೆಸರನ್ನ ಸಬ್ಮಿಟ್ ಮಾಡ್ತಾರೆ. ಯಾರಿಗಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಗೆ. ಇಲ್ಲಿ ನೋಡ್ರಿ ಒಂದು ಎಕ್ಸ್ಪರ್ಟ್ ಕಮಿಟಿ ತಯಾರು ಮಾಡಿರ್ತಾರೆ. ಯಾರಿಗ ಮೇಲಪ್ಪ ಅಂದ್ರೆ ಈ ಪಂಗಡದವರ ಆರೋಗ್ಯ ಏನಿದೆಯಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಒಂದು ರೆಡಿ ಮಾಡಿರ್ತಾರೆ. ಇದರಲ್ಲಿ 13 ಕೆಲಸ ಮಾಡ್ತಿರ್ತಾರೆ. ಈ ಆಥರ್ ಏನಿದಾರಲ್ಲ ಇವ್ರು ಏನಾಗಿರ್ತಾರಪ್ಪ ಅಂದ್ರೆ ಚೇರ್ಮನ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಮಿಟಿನ ಯಾರು ಅಪಾಯಿಂಟ್ ಮಾಡಿರ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಅವರು ಮತ್ತೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು, ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮತ್ತೆ ಫ್ಯಾಮಿಲಿ ವರ್ಕ್ ವೆಲ್ಫೇರ್ಸ್, ಇವರಿಬ್ರು ಕೂಡಿ ಏನಪ್ಪ ಅಂದ್ರೆ ಜಾಯಿಂಟ್ಲಿ ಆಗಿ ಈ ಕಮಿಟಿನ ಫಾರ್ಮ್ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನೇನ್ ಇವರು ಸ್ಟಡಿ ಮಾಡಿದ್ರು, 5 years ಕಾಲ ಇವರು ಸ್ಟಡಿ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಔಟ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಫೈಂಡಿಂಗ್ಸ್ ಅಲ್ಲಿ ಏನೇನು ಹೇಳ್ತಿದ್ದಾರೆ ನೋಡ್ರಿ, ಫಸ್ಟ್ಲಿ ಅಂದ್ರೆ ಫಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು
ಎಷ್ಟು ತಾಲೂಕಲ್ಲಿ ಈ ಟ್ರೈಬ್ಸ್ ಇದಾರೆ ಅಥವಾ ಪಂಗಡದವ್ರು ಇದಾರಪ್ಪ ಅಂದ್ರೆ 809 ತಾಲೂಕಲ್ಲಿ ಏನಪ್ಪ ಅಂದ್ರೆ ಈ ಪಂಗಡದವ್ರು ಇದಾರೆ. ಬ್ಲಾಕ್ಸ್ ಅಂದ್ರೆ ತಾಲೂಕು ಅಂತ ಹೇಳ್ಬೋದಾಗಿದೆ. ಅಂತ ಏರಿಯಾಗಳನ್ನ ಏನಂತ ಮೆನ್ಷನ್ ಮಾಡಿದ್ರಪ್ಪ ಅಂದ್ರೆ ಶೆಡ್ಯೂಲ್ಡ್ ಏರಿಯಾ ಅಂತೇಳಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಅದರೊಳಗೆ ಏನಪ್ಪ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಅಥವಾ ಅರ್ಧದಷ್ಟು ಜನ ಅಂದ್ರೆ ಈಗ 11 crore ಜನಸಂಖ್ಯೆ ಇದೆಯಲ್ಲ, ಇದರಲ್ಲಿ 5.5 crore ಜನಸಂಖ್ಯೆ ಏನಪ್ಪ ಅಂದ್ರೆ ಈ ಶೆಡ್ಯೂಲ್ಡ್ ಏರಿಯಾ, ಈ ಶೆಡ್ಯೂಲ್ಡ್ ಏರಿಯಾ ಬಿಟ್ಟು ಹೊರಗಡೆ ಬದುಕ್ತಾರೆ. ಹಾಗಾಗಿ ಅವ್ರೇನಾಗಿದ್ದಾರೆ ಅಂದ್ರೆ ಅಲ್ಲಿ ಮಾರ್ಜಿನಲೈಸ್ಡ್ ಅಂದ್ರೆ ತುಂಬಾ ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಆಗಿದ್ದಾರೆ, ಮತ್ತೆ ಮೈನಾರಿಟಿ ಆಗಿದ್ದಾರೆ. ಆಮೇಲೆ ಅವ್ರ ಕಡೆ ಏನಪ್ಪಾ ಅಂದ್ರೆ ಯಾವುದೇ ತರನಾದ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಹೆಲ್ತ್ ಸ್ಟೇಟಸ್ ನೋಡೋದಾದ್ರೆ ನೋಡ್ರಿ, ಈ ಹೆಲ್ತ್ ಸ್ಟೇಟಸ್ ಯಾವ ತರ ಇದೆಯಪ್ಪ ಅಂದ್ರೆ ಕಳೆದ 25 ವರ್ಷದಿಂದ ಏನಪ್ಪಾ ಅಂದ್ರೆ ಇವ್ರ ಆರೋಗ್ಯ ತುಂಬಾ ಸುಧಾರಣೆ ಆಗಿದೆ. 1998 ಈ 5 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳ ಡೆತ್ ರೇಟ್ ಎಷ್ಟಿತ್ತು ಅಂದ್ರೆ 135 ಇತ್ತು. ಪ್ರತಿ 1 lakh ಜನಸಂಖ್ಯೆಗೆ ಏನಪ್ಪ ಅಂದ್ರೆ 135 ಜನ ತೀರ್ಕೊತಿದ್ರು. ಈಗ ಅದೆಷ್ಟಾಗಿದೆ ಅಂದ್ರೆ 2014 57 ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಏನಪ್ಪ ಅಂದ್ರೆ ಈ 5 ವರ್ಷಕ್ಕಿಂತ ಕೆಳಗಿರೋರ ಜನಸಂಖ್ಯೆ ಅಥವಾ ಈ ಶಿಶುಗಳ ಅಥವಾ ಮಕ್ಕಳುಗಳ ಮರಣ ಇದೆಯಲ್ಲ, ಅದು ಬೇರೆ ದೇಶದವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಈ ಜನಸಂಖ್ಯೆಯಲ್ಲಿ ಅಥವಾ ಈ ಪಂಗಡದಲ್ಲಿರುವಂತ ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಮಾಲ್ ನರಿಶ್ಮೆಂಟ್ ಅಥವಾ ಮಾಲ್ ನ್ಯೂಟ್ರಿಷನ್ ಎಷ್ಟಿರುತ್ತೆ. ಈ ಮಾಲ್ ನ್ಯೂಟ್ರಿಷನ್ ಗೆ ನಾವೇನಂತ ಕರಿಬಹುದು ಅಂದ್ರೆ ಅಪೌಷಕಾಂಶ. ಸೊ ನೋಡ್ರಿ, ಅಪೌಷಕಾಂಶ ಎಷ್ಟಿರುತ್ತಪ್ಪ ಅಂದ್ರೆ 50% ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಅಪೌಷಕಾಂಶದ ಕೊರತೆ ಇರುತ್ತೆ. ಇದ್ರ ಜೊತೆಗೆ ಇದೇನಪ್ಪ ಅಂದ್ರೆ ಅದರ್ ಚಿಲ್ಡ್ರನ್ಸ್ ಕಂಪೇರ್ ಮಾಡಿದ್ರೆ 42 times ಜಾಸ್ತಿ ಇರುತ್ತೆ. ಅಂದ್ರೆ ಈ ಪರಿಶಿಷ್ಟ ಪಂಗಡದವ್ರನ್ನ ಬಿಟ್ಟು ಬೇರೆದವ್ರಿಗೆ ಕಂಪೇರ್ ಮಾಡಿದ್ರೆ ಇದು 40% ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಾಲ್ಕನೇದು ನೋಡ್ರಿ, ಈ ಜನಸಂಖ್ಯೆಯಲ್ಲಿ ಅಥವಾ ಈ ಜನರಲ್ಲಿ ಏನ್ ಕಾಮನ್ ಆಗಿರುತ್ತಪ್ಪ ಅಂದ್ರೆ ಮಲೇರಿಯಾ ಮತ್ತೆ ಟ್ಯೂಬರ್ಕ್ಯುಲಸ್ ಡಿಸೀಸ್ ಇರುತ್ತಲ್ಲ ರೋಗಗಳು, ಎಲ್ಲಾ ಜನಸಂಖ್ಯೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಪ್ಪ ಅಂದ್ರೆ 11 times ಜಾಸ್ತಿ ಆಗಿರುತ್ತೆ ಎಲ್ಲಂದ್ರೆ ಈ ಪಂಗಡದ ಜನರಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಕೇವಲ ಇವರು 8.6% ಮಾತ್ರ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ, ಅಂದ್ರೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಇವ್ರ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂದ್ರೆ 8.6% ಇದ್ರೂ ಕೂಡ ಇವರಲ್ಲಿ ಅರ್ಧ ಜನಸಂಖ್ಯೆಗಿಂತ ಜಾಸ್ತಿ ಏನಪ್ಪ ಅಂದ್ರೆ ಮಲೇರಿಯಾದಿಂದ ಕುಡಿರ್ತಾರೆ ಅಂತ ಹೇಳ್ತಿರ್ತಾರೆ. ಸೊ ನೋಡ್ರಿ, ಮಲೇರಿಯಾದಿಂದ ಏನು ಡೆತ್ ಆಗಿದೆಯಲ್ಲ ಅದರಲ್ಲಿ ಅರ್ಧ ಎಲ್ಲಿಂದ ಬಂದಿದೆಯಪ್ಪ ಅಂದ್ರೆ ಈ ಪಂಗಡದ ಜನರಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಐದನೇ ಏನಿದೆ ಅಂತ ನೋಡ್ರಿ ಫೈಂಡಿಂಗ್ಸ್ ಅಲ್ಲಿ, ಫಿಫ್ತ್ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಅಪೌಷಕಾಂಶತೆ ಮತ್ತೆ ಮಲೇರಿಯಾ ಮತ್ತೆ ಈ ಸಾವಿನ ಸಂಖ್ಯೆ ಕಂಟಿನ್ಯೂ ಆಗ್ತಿರೋದ್ರಿಂದ ಇದೇನಾಗಿದೆಯಪ್ಪ ಅಂದ್ರೆ ಒಂದು ದೊಡ್ಡ ಪಿಡುಗಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದರಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಈಗ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡೇ ಇರೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ COVID-19 ಏನಪ್ಪಾ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸ್, ಅಥವಾ ಜ್ವರ ಬಂದ್ರೆ ನೆಗೆಟಿವ್ ಬಂದ್ರೆ ಅದೇನಂದ್ರೆ ಕಮ್ಯುನಿಕೇಬಲ್ ಡಿಸೀಸ್. ಅಂದ್ರೆ ಒಬ್ರು ಕೆಮ್ಮಿದ್ರೆ ಸಾಕು, ಒಬ್ರಿಗೆ ಜ್ವರ ಬಂದ್ರೆ ಸಾಕು, ಎಂಟೈರ್ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅವ್ರಿಗೂ ಕೂಡ ಅದು ಹರಡುತ್ತೆ. ಆ ತರನಾಗಿದೇನಪ್ಪ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಇದು, ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದೆಯಲ್ಲ ಅಲ್ಲಿ ಏನಾಗ್ತಿದೆ ಅಂದ್ರೆ ಕಡಿಮೆ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಪೌಷಕಾಂಶತೆ ಮಲೇರಿಯಾ ಮತ್ತೆ ಈ ಮರಣಗಳ ಕಾರಣದಿಂದ ಏನಾಗಿದೆಯಪ್ಪ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆದಂತ ಹೈಪರ್ ಟೆನ್ಷನ್, ಡಯಾಬಿಟಿಕ್ಸ್ ಮತ್ತೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ ಆಗ್ತಿಲ್ಲ. ಇದ್ರ ಜೊತೆಗೆ ನೋಡ್ರಿ, ಇವೆಲ್ಲ ಜಾಸ್ತಿ ಆಗ್ತಿರೋ ಕಾರಣ ಏನಾಗ್ತಿದೆಯಪ್ಪ ಅಂದ್ರೆ ಕ್ಯಾನ್ಸರ್ ಕೂಡ ಬರ್ತಿದೆ, ಆಮೇಲೆ ಸೂಸೈಡ್ ಕೂಡ ಜಾಸ್ತಿ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಇವರ ಹೆಲ್ತ್ ಮತ್ತೆ ಸರ್ವೈವಲ್ ಏನಿದೆಯಲ್ಲ ಅಡಲ್ಟ್ಸ್ ಅಲ್ಲಿ ಅದು ತುಂಬಾ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಏನಿದೆಯಲ್ಲ ಅದು ನಿವಾರಣೆ ಆದ್ರೆ ಮಾತ್ರ ಏನಪ್ಪ ಅವ್ರೆ ಅಂದ್ರೆ ಇನ್ನೂ ಹೆಲ್ದಿ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರಲ್ಲಿ 6ನೇ ಫೈಂಡಿಂಗ್ಸ್ ಏನ್ ಹೇಳ್ತಾರೆ ಅಂದ್ರೆ 6th ನೋಡ್ರಿ, ಈ ಪರಿಶಿಷ್ಟ ಪಂಗಡದವ್ರು ಏನು ಜನಾಂಗದವ್ರು ಇರ್ತಾರಲ್ಲ ಅವರು ತಮ್ಮ ಹೆಲ್ತ್ ಕೇರ್ ಫೆಸಿಲಿಟಿಗೆ ಅಥವಾ ಆರೋಗ್ಯಕ್ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತಂದ್ರೆ ಗೌರ್ಮೆಂಟ್ ರನ್ ಪಬ್ಲಿಕ್ ಇನ್ಸ್ಟಿಟ್ಯೂಟ್ ಇರ್ತಾವಲ್ಲ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ತಿರ್ತಾರೆ. ಇಂಥ ಹಾಸ್ಪಿಟಲ್ ಅಲ್ಲಿ ಏನಾಗ್ತಿದೆ ನೋಡ್ರಿ, ಈಗ ಇಂಥ ಆಸ್ಪತ್ರೆಗಳಲ್ಲಿ ಏನಪ್ಪ ಅಂದ್ರೆ 27-40% ಏನ್ ಫೆಸಿಲಿಟೀಸ್ ಇರ್ತಿಲ್ಲ ಅದ್ರ ಕೊರತೆ ಇರುತ್ತೆ. ಜೊತೆಗೆ ಡಾಕ್ಟರ್ ಕೊರತೆ ನೋಡೋದಾದ್ರೆ 33-84% ವರೆಗೆ ಏನಪ್ಪ ಅಂದ್ರೆ ಈ ಡಾಕ್ಟರ್ಸ್ ಕೊರತೆ ಇರುತ್ತೆ ಈ ಏನಪ್ಪ ಅಂದ್ರೆ ಶೆಡ್ಯೂಲ್ಡ್ ಏರಿಯಾ ಅಥವಾ ಪಂಗಡದ ಏರಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಗವರ್ಮೆಂಟ್ ಹೆಲ್ತ್ ಕೇರ್ ಅಲ್ಲಿ ಏನ್ ಹೇಳ್ತಿದಲ್ಲ, ಈ ಸ್ಪೆಸಿಫಿಕಲಿ ಟ್ರೈಬಲ್ ಏರಿಯಾಗೆ ಏನು ಡಾಕ್ಟರ್ಸ್ ಹೋಗ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಹ್ಯೂಮನ್ ರಿಸೋರ್ಸ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದಕ್ಕೇನು ಫಂಡ್ ಬರ್ಬೇಕಲ್ಲ ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದರಿಂದ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಬಂದ್ರು ಕೂಡ ಅವರು ಡಿಮೋರಲೈಸ್ಡ್ ಆಗಿರ್ತಾರೆ ಅಥವಾ ಇನ್ಎಫಿಷಿಯಂಟ್ ಆಗಿರ್ತಾರೆ. ಅದೇ ತರನಾಗಿ 7ನೇ ರೀಸನ್ ಏನ್ ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ಎನಿ ಹಾರ್ಡ್ಲಿ ಅಂದ್ರೆ
ಈ ಯಾವುದೇ ಗೌರ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಅದು ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ಲೋಕಲ್ ಲೆವೆಲ್ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಇರ್ಬೋದು, ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಯಾವುದೇ ಪಂಗಡದ ಜನಾಂಗ ಅವರು ಪಾರ್ಟಿಸಿಪೇಷನ್ ಮಾಡಲ್ಲ. ಎಸ್ಪೆಷಲಿ ಯಾವ್ದ್ರೊಳಗೆ ಪಾರ್ಟಿಸಿಪೇಷನ್ ಮಾಡಲ್ಲಪ್ಪ ಅಂದ್ರೆ ಯಾವ ತರನಾಗಿ ಆರೋಗ್ಯವನ್ನ ಆರೋಗ್ಯದ ಪ್ಲಾನ್ ಅನ್ನ ಡಿಸೈನ್ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು ಅಥವಾ ಡೆಲಿವರಿಂಗ್ ಮಾಡಬೇಕು ಅಂದ್ರೆ ಅವ್ರಿಗಿರುವಂತ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ ಯಾವ ತರನಾಗಿ ಡಿಸೈನ್ ಮಾಡಬೇಕು, ಪ್ಲಾನ್ ಮಾಡಬೇಕು ಮತ್ತೆ ಡೆಲಿವರಿ ಮಾಡ್ಬೇಕು ಅನ್ನೋದ್ರಲ್ಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಲೆವೆಲ್ ಇರ್ಬೋದು ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ಲೋಕಲ್ ಲೆವೆಲ್ ಅಲ್ಲಿ ಅವರು ಪಾರ್ಟಿಸಿಪೇಷನ್ ಅನ್ನ ಮಾಡಲ್ಲ ಅಂತ ಮಾಡೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಅಫಿಷಿಯಲ್ ಪಾಲಿಸಿ ಬರುತ್ತೆ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಅಡಿಷನಲ್ ಫೈನಾನ್ಷಿಯಲ್ ಔಟ್ಲೇ ಅನ್ನ ಕೊಡ್ತಾರೆ ಅಥವಾ ಅಸಿಸ್ಟೆಂಟ್ ಅನ್ನ ಕೊಡ್ತಾರೆ. ಯಾವ ತರನಾಗಿ ಅಂದ್ರೆ ಟ್ರೈಬಲ್ ಸಬ್ ಪ್ಲಾನ್ ಅಂತೇಳಿ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಜನ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಇದೆಯಲ್ಲ ಅಷ್ಟು ನಿಮ್ಗೆ ಏನಪ್ಪಾ ಅಂದ್ರೆ ಸ್ಟೇಟ್ಗೆ ಕಂಪ್ಲೀಟ್ ಫೈನಾನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನೋಡ್ರಿ 2015-16 ಏನಪ್ಪಾ ಅಂದ್ರೆ ಆನ್ಯುವಲಿ ನಿಮಗೆ ಪ್ರತಿ ವರ್ಷಕ್ಕೆ 15,000 crore ಕೊಡ್ತೀವಿ. ಯಾವುದಕ್ಕೋಸ್ಕರ ಅಂದ್ರೆ ನೀವು ಆ ದುಡ್ಡನ್ನ ಏನ್ ಮಾಡ್ಬೇಕಪ್ಪಾ ಅಂದ್ರೆ ಈ ಪರಿಶಿಷ್ಟ ಪಂಗಡದವ್ರು ಯಾರಿದಾರಲ್ಲ ಅವ್ರ ಆರೋಗ್ಯದ ಮೇಲೆ ನೀವು ಸ್ಪೆಂಡ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಬಟ್ ಈ ಸ್ಕೀಮ್ ಬಂದ್ಮೇಲೆ ನೋಡ್ರಿ ಯಾವುದೇ ತರನಂತ ಅಕೌಂಟ್ಸ್ ಇರಲಿ ಅಥವಾ ಅಕೌಂಟೆಬಿಲಿಟಿ ಅಂದ್ರೆ ಎಷ್ಟು ದುಡ್ಡು ಹೋಯ್ತು ಏನೋಯ್ತು ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಯಾರಿಗೂ ಏನಪ್ಪಾ ಅಂದ್ರೆ ಗೊತ್ತಿಲ್ಲ ಎಷ್ಟು ದುಡ್ಡನ್ನ ಇದ್ರ ಮೇಲೆ ಖರ್ಚು ಮಾಡಿದ್ದಾರೆ ಅಂತ. ಇದ್ರ ಜೊತೆಗೆ ನೋಡ್ರಿ ಈ ಇಶ್ಯೂ ಇದೆಯಲ್ಲ ಇದು ಬರ್ತಾನೆ ಇದೆ. ಯಾವ್ದ್ರ ಮೇಲೆ ಅಪ್ಪ ಅಂದ್ರೆ ಈ ಟ್ರೈಬ್ಸ್ ಹೆಲ್ತ್ ಏನಿದೆ ಪಂಗಡದವರ ಆರೋಗ್ಯ ಏನಿದೆ ಅದ್ರ ಮೇಲೆ ಇಶ್ಯೂ ಬರ್ತಾನೆ ಇದೆ ಮತ್ತೆ ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ತಿದಾರಂತ ಅದು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ರೋಡ್ ಮ್ಯಾಪ್ ಅಥವಾ ವೇ ಫಾರ್ವರ್ಡ್ ಏನಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆತರ ಡಿಸ್ಕಷನ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ ವೇ ಫಾರ್ವರ್ಡ್ ಅಥವಾ ರೋಡ್ ಮ್ಯಾಪ್ ಏನಿದೆ ಅಂದ್ರೆ ಕಮಿಟಿ ಹೇಳ್ತಾ ಹೋಗುತ್ತೆ ಗೌರ್ಮೆಂಟ್ ಗೆ ಏನಪ್ಪಾ ಅಂದ್ರೆ ನೀವೊಂದು ರೋಡ್ ಮ್ಯಾಪ್ ಅನ್ನ ಪ್ರಿಪೇರ್ ಮಾಡ್ರಿ ಅಂದ್ರೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಪ್ರಿಪೇರ್ ಮಾಡ್ರಿ ಅಂತಾರೆ. ಅದೇ ತರನಾಗಿ ಗೌರ್ಮೆಂಟ್ ಏನ ಮಾಡುತ್ತಪ್ಪ ಅಂದ್ರೆ ಅವರೆಲ್ಲ ರೆಕಮೆಂಡೇಶನ್ಸ್ ನ ಇಟ್ಕೊಂಡು ಮೂರು ಇಂಪಾರ್ಟೆಂಟ್ ಬ್ರಾಡ್ ರೆಕಮೆಂಡೇಶನ್ಸ್ ನ ಫಾಲೋ ಮಾಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ನಾವು ಏನ್ ಮಾಡೋಣ ಅಂದ್ರೆ ಈಗ ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಆಕ್ಷನ್ ಪ್ಲಾನ್ ಅನ್ನ ತಯಾರಿ ಮಾಡೋಣ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇದ್ರ ಮುಖ್ಯ ಗುರಿ ಏನಾಗಿರ್ಬೇಕಂದ್ರೆ ಈ ಪಂಗಡದವರ ಆರೋಗ್ಯ ಮತ್ತೆ ಹೆಲ್ತ್ ಕೇರ್ ಫೆಸಿಲಿಟಿ ಇದೆಯಲ್ಲ ಅದನ್ನೇನಪ್ಪಾ ಅಂದ್ರೆ ನೆಕ್ಸ್ಟ್ ಎವರೇಜ್ ತರಣ ಅಂದ್ರೆ ದೇಶದಲ್ಲಿ ಬೇರೆ ಜನಸಂಖ್ಯೆಗೆ ಯಾವ ತರ ಇದೆ ಅದರ ಎವರೇಜ್ ತರಣ ಅಂತ ಹೇಳ್ತಾರೆ. ಅದೇ ತರ ನೋಡ್ರಿ ಸೆಕೆಂಡ್ ಏನ್ ಹೇಳುತ್ತಂದ್ರೆ ಈ 80 ಮೆಜರ್ಸ್ ಅನ್ನ ತಗೊಳ್ಳೋಣ. ಟೆಸ್ಟ್ ಫಸ್ಟ್ 10 ಪ್ರಿಯಾರಿಟಿ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೇನ್ ಮಾಡೋಣಪ್ಪ ಅಂದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ತರ ಸಾಲ್ವ್ ಮಾಡೋಣ ಅಂದ್ರೆ ಫಸ್ಟ್ ಹೆಲ್ತ್ ಕೇರ್ ಗ್ಯಾಪ್ ಏನಿದೆ ಅದಕ್ಕೆ ಫಂಡಿಂಗ್ ಮಾಡೋಣ, ಹ್ಯೂಮನ್ ರಿಸೋರ್ಸ್ ಗ್ಯಾಪ್ ಏನಿದೆ ಅದನ್ನ ಕೊಡೋಣ, ಆಮೇಲೆ ಗೌರ್ಮೆಂಟ್ಸ್ ಅಥವಾ ಗವರ್ನೆನ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅಂದ್ರೆ ಟಾಪ್ 10 ಪ್ರಿಯಾರಿಟಿ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ 80 ಮೆಜರ್ಸ್ ಮೂಲಕ ಅಥವಾ ಯೋಜನೆಗಳ ಮೂಲಕ ಅದನ್ನೇನ್ ಮಾಡೋಣ ಅಂದ್ರೆ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಇದಾದ್ಮೇಲೆ ಮೂರನೇದಾಗ ಏನ್ ಹೇಳ್ತಾರೆ ನೋಡ್ರಿ ಕಮಿಟಿ ಏನ್ ಹೇಳ್ತಾ ಹೋಗುತ್ತಂದ್ರೆ ಅಡಿಷನಲ್ ಮನಿ ರಿಲೀಸ್ ಮಾಡೋಣ. ಯಾವ ತರ ರಿಲೀಸ್ ಮಾಡೋಣಪ್ಪ ಅಂದ್ರೆ ನಮ್ಮ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಏನ್ ಹೇಳ್ತಂದ್ರೆ ನಾವು ಈ ಆರೋಗ್ಯದ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ಬೇಕಪ್ಪ ಅಂದ್ರೆ 2.5% ಏನ್ ಸ್ಪೆಂಡ್ ಮಾಡ್ಬೇಕಲ್ಲ ಜಿ ಡಿ ಪಿದು, ಅಷ್ಟು ಸ್ಪೆಂಡ್ ಮಾಡೋಕೆ ಎಷ್ಟು ಅಮೌಂಟ್ ಆಗತ್ತಲ್ಲ ಅಷ್ಟನ್ನ ನಾವೇನ್ ಮಾಡೋಣ ಅಂದ್ರೆ ಈ ಪಂಗಡದವರ ಆರೋಗ್ಯದ ಮೇಲೆ ಏನ್ ಮಾಡೋಣಪ್ಪ ಅಂದ್ರೆ ಸ್ಪೆಂಡ್ ಮಾಡೋಣ. ಪರ್ ಕ್ಯಾಪಿಟಾ ಹೆಲ್ತ್ ಎಕ್ಸ್ಪೆಂಡಿಚರ್ ಅನ್ನು ಜಾಸ್ತಿ ಮಾಡೋಣ. ಅದ್ರ ಜೊತೆಗೆ ಇವ್ರಿಗೆ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಇಂದ ಏನ್ ಫೆಸಿಲಿಟೀಸ್ ಕೊಡ್ಬೇಕಲ್ಲ ಅದನ್ನು ಕೂಡ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ತಯಾರು ಮಾಡಿ ಆಲ್ರೆಡಿ 4 ವರ್ಷ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಯಾವ್ದೇ ಆಕ್ಷನ್ ಪ್ಲಾನ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆಗಿನ ಹೆಲ್ತ್ ಮಿನಿಸ್ಟರ್ ಆದಂತ JP ನಡ್ಡಾ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಈ ರೆಕಮೆಂಡೇಶನ್ಸ್ ನ ಕೊಟ್ಟಿದ್ರು, ಟ್ರೈಬಲ್ ಅಫೇರ್ ಮಿನಿಸ್ಟ್ರಿಗೂ ಕೊಟ್ಟಿದ್ರು, ಜೊತೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರಿಗೆ ಕೊಟ್ಟಿದ್ರು. ಬಟ್ ಎಲ್ಲರೂ ಏನ್ ಹೇಳಿದ್ರು ಅಂದ್ರೆ ಪ್ರಾಮಿಸ್ ಮಾಡ್ತಾ ಹೋದ್ರು ನಾವೇನ್ ಮಾಡ್ತೀವಿ ಅಂದ್ರೆ ಈ ರೆಕಮೆಂಡೇಶನ್ಸ್ ನ ಕನ್ಸಿಡರ್ ಮಾಡಿ ಅವ್ರಿಗೇನು ಆರೋಗ್ಯದ ಫೆಸಿಲಿಟೀಸ್ ಕೊಡ್ಬೇಕಲ್ಲ ಅದನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಯಾರು ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಹೆಲ್ತ್ ಮಿನಿಸ್ಟರ್ ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಪ್ಪ ಅಂದ್ರೆ ಒಂದು ಪ್ರೊವಿಷನಲ್ ಬಂದಿದೆ ಈಗ ಪ್ರೊಸೆಸ್ ಅಲ್ಲಿ ಇರೋದೇನಪ್ಪ ಅಂದ್ರೆ ಒಂದು ಡಿಸಿಷನ್ ನಾವೇನ್ ಮಾಡೋಣ ಅಂದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಎಲ್ಲಾ ಡಿಸಿಷನ್ ಅಡ್ರೆಸ್ ಮಾಡೋದ್ ಬೇಡ, ಒಂದೊಂದೇ ಅಡ್ರೆಸ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಏನ್ ಮಾಡಿದ ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಏನ್ ಡಿಸೀಸ್ ಇದೆಯಲ್ಲ ಅದನ್ನ ನಿವಾರಿಸಕ್ ನೋಡ್ತಿದ್ದಾರೆ. ಸೊ ನೋಡ್ರಿ ಇದೇನಪ್ಪಾ ಅಂದ್ರೆ ಈ ಪಂಗಡದ ಜನರಿಗೆ ಏನಪ್ಪಾ ಅಂದ್ರೆ ಕೇವಲ 10 ಲಕ್ಷ ಜನದಿಂದ 5-10 ಲಕ್ಷ ಜನ ಏನಪ್ಪಾ ಅಂದ್ರೆ ಈ ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಇಂದ ಅಥವಾ ರೋಗದಿಂದ ಬೆಳೆತಿದ್ದಾರೆ. ಇವ್ರು ಹಾರ್ಡ್ಲಿ ಎಷ್ಟಾಕಾರಪ್ಪ ಅಂದ್ರೆ 0.5% ಆಗ್ತಾರೆ. ಹಾಗಾಗಿ ಗೌರ್ಮೆಂಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಸಿಕಲ್ ಸೆಲ್ ಅನಿಮಿಯಾನ ನೋಡೋದಲ್ಲ, ಈ ಪಂಗಡದವರ ಆರೋಗ್ಯ ಅವರ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದೇ ಕೆಟ್ಟೋಗಿದೆ, ಫಸ್ಟ್ ನೀವು ಅದನ್ನ ಸರಿಪಡಿಸ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಅನ್ನ ತೊಲಗಿಸಿದ್ರಿಂದ ಏನಪ್ಪ ಅಂದ್ರೆ ಹಾರ್ಡ್ಲಿ ನಿಮ್ಗೆ 5% ಮಾತ್ರ ಅಥವಾ 0.5% ಮಾತ್ರ ಏನಪ್ಪಾ ಅಂದ್ರೆ ನಿವಾರಣೆ ಮಾಡಬಹುದು. ಬಟ್ ಮೇಜರ್ ಪ್ರಾಬ್ಲಮ್ ಇರೋದೇನಂದ್ರೆ
ಈ ಪಂಗಡದವರ ಆರೋಗ್ಯ ಏನ್ ಸಿಸ್ಟಮ್ ಏನಿದೆ ಅಲ್ಲ ಸಂಪೂರ್ಣವಾಗಿ ಹಾಳಾಗಿದೆ, ಅದನ್ನ ನೀವು ಸರಿಪಡಿಸಕ್ ನೋಡ್ರಿ ಅಂತ ಹೇಳ್ತಿದ್ದಾರೆ. ಈಗ ಏನಾದ್ರೂ ನಾವು ಪೀಸ್ಫುಲ್ ಆಗಿ ಈ ಪ್ರೊಸೆಸ್ ಅನ್ನ ಲಾಂಚ್ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ, ಈ 11 ಕೋಟಿ ಜನಸಂಖ್ಯೆಗೆ ಏನ್ ಅನ್ಯಾಯ ಆಗಿದೆ ಅಥವಾ ಅನ್ಯಾಯ ಆಗ್ತಿದೆಯಲ್ಲ ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಂಗಾಗತ್ತೆ. ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರನ್ನು ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ ಇನ್ಕ್ಲೂಸಿವ್ ಹೆಲ್ತ್ ಕಂಡೀಷನ್ ಗೆ ತಗೋತೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಬಂದಿರೋದ್ ಏನಪ್ಪ ಅಂದ್ರೆ ಮ್ಯಾಕ್ರೋ ವೇರಿಯಬಲ್ ಪ್ರೊಜೆಕ್ಷನ್ ಸಿನ್ಸ್ ಅನ್ಸರ್ಟೈನ್ ಏರಿಯಾ ಟೈಮ್ಸ್. ಅಂದ್ರೆ ಮ್ಯಾಕ್ರೋ ವೇರಿಯಬಲ್ ಅಂದ್ರೆ ಈಗ ಎಕನಾಮಿಯಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಏನಿರುತ್ತಲ್ಲ, ಮ್ಯಾಕ್ರೋ ಮ್ಯಾಕ್ರೋ ಅಂದ್ರೆ ಏನಪ್ಪ ಅಂದ್ರೆ ಜಿ ಡಿ ಪಿ ಇರ್ಬೋದು ಅಥವಾ ಇನ್ಫ್ಲೇಷನ್ಸ್ ಇರ್ಬೋದು. ಇದನ್ನ ಪ್ರೊಜೆಕ್ಟ್ ಮಾಡಕ್ಕೆ ಏನಾಗ್ತಿದೆ ಅಂದ್ರೆ ಆಗ್ತಾ ಇಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅನ್ಸರ್ಟನ್ ಟೈಮ್ಸ್. ಅಂದ್ರೆ ಈಗ ನಾವು ಸರ್ಟನಿಟಿ ಅಂದ್ರೆ ಇದು ಸಂಭವನೀಯ ಅಂತ ಇರುತ್ತೆ, ಈ ಅಸಂಭವನೀಯ ಕಾಲದಲ್ಲಿ ಏನಪ್ಪಾ ಅಂದ್ರೆ ಪ್ರೊಜೆಕ್ಷನ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರೀಸೆಂಟ್ ಆಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಫೆಡರಲ್ ಬ್ಯಾಂಕ್ ಅವರು, ಯುನೈಟೆಡ್ ಸ್ಟೇಟ್ಸ್ ನ ಫೆಡರಲ್ ಬ್ಯಾಂಕ್ ಅವರು ಏನಪ್ಪಾ ಅಂದ್ರೆ ಅವರ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನು 0.75 ನ ಇಂಟ್ರೆಸ್ಟ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಇದರಿಂದ ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡಿದ್ರಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡಿದ್ರು. ಅದು ಕೂಡ ಏನಪ್ಪಾ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಡಿಸಿಷನ್ ಮೂಲಕ ಜಾಸ್ತಿ ಮಾಡಿದ್ರು. ಇದನ್ನ ಯಾಕೆ ಜಾಸ್ತಿ ಮಾಡಿದ್ರಪ್ಪ ಅಂದ್ರೆ ಈಗೇನ್ ಫೆಡರಲ್ ಬ್ಯಾಂಕ್ ಅವರು ಡಿಸಿಷನ್ ಅನ್ನು ತಗೊಂಡಿದ್ದಾರೆ, ಅದ್ರ ಜೊತೆಗೆ ನಾವು ಮೂವ್ ಆಗೋದಕ್ಕೋಸ್ಕರ ಈ ಡಿಸಿಷನ್ ಅನ್ನು ತಗೊಂಡಿದೀವಿ. ಜೊತೆಗೆ ನೋಡ್ರಿ ಇನ್ಫ್ಲೇಷನ್ಸ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಥರ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯನ್ ಪಾಲಿಸಿ ಮೇಕರ್ ಏನಿದಾರಲ್ಲ ಎರಡು ಕ್ರೂಷಿಯಲ್ ಪ್ರಾಬ್ಲಮ್ ಅನ್ನ ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಏನ್ ಕ್ರೂಷಿಯಲ್ ಪ್ರಾಬ್ಲಮ್ ಅಪ್ಪ ಅಂದ್ರೆ, ಫಸ್ಟ್ ನೋಡ್ರಿ ಮೇನ್ ಅನ್ಸರ್ಟನಿಟಿ ಇರೋದು ಯಾವ್ದ್ರದಿಂದ ಅಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಏನ್ ಆಗ್ತಿದೆಯಲ್ಲ ಅದ್ರ ಮೇಲೆ ಅನ್ಸರ್ಟನಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ರಷ್ಯಾ ಮೇಲೆ ಏನ್ ಎಕನಾಮಿಕ್ ಸ್ಯಾಂಕ್ಷನ್ ಮಾಡ್ತಿದ್ರಲ್ಲ ಇದರಿಂದ ಕೂಡ ಏನಪ್ಪಾ ಅಂದ್ರೆ ಅನ್ಸರ್ಟನಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಎರಡನೇ ಥಿಂಗ್ ಏನಪ್ಪಾ ಅಂದ್ರೆ ಚೈನಾದವ್ರು ಮೇಂಟೈನ್ ಮಾಡ್ತಿರುವಂತ ಜೀರೋ ಕೋವಿಡ್ ಪಾಲಿಸಿ. ಸೊ ನೋಡ್ರಿ ಚೈನಾದವ್ರು ಈಗೇನ್ ಮಾಡ್ತಿದ್ದಾರೆ ಅಂದ್ರೆ ಜೀರೋ ಕೋವಿಡ್ ಪಾಲಿಸಿನ ಮೇಂಟೈನ್ ಮಾಡ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಈವನ್ 15-20 ಕೇಸಸ್ ಬಂದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಲಾಕ್ ಡೌನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ಸ್ ಏನಿರುತ್ತಲ್ಲ ಅದು ಕಟ್ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಎಂಟೈರ್ ವರ್ಲ್ಡ್ ಅಲ್ಲಿ ಚೈನಾ ಈಗ ಏನಾಗಿದೆ ಅಪ್ಪ ಅಂದ್ರೆ ಸಪ್ಲೈ ಹಬ್ ಆಗಿದೆ, ಸಪ್ಲೈ ಚೈನ್ ಇದು ಏನಾಗಿದೆ ಅಂದ್ರೆ ಹಬ್ ಆಗಿದೆ. ಹಾಗಾಗಿ ಅವ್ರೇನಾದ್ರೂ ಲಾಕ್ ಡೌನ್ ಮಾಡಿದ್ರೆ ಅಲ್ಲಿಂದ ನೆಕ್ಸ್ಟ್ ಪ್ರೊಡಕ್ಷನ್ ಏನ್ ಇಂಡಸ್ಟ್ರಿ ಇದಿರ್ತಾವಲ್ಲ ಅವು ಕೂಡ ಹಾಲ್ಟ್ ಆಗುತ್ತೆ. ಓವರ್ಆಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಎಕಾನಮಿ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2020 ಅಂದ್ರೆ 2020 ಶುರು ಮಾಡ್ತೀನಿ ಏನಪ್ಪ ಅಂದ್ರೆ ಸಾರ್ಸ್ COVID-19 ವೈರಸ್ ಏನ್ ಬಂತಲ್ಲ ಸೆಕೆಂಡ್ ವೇವ್, ಅದರಿಂದ ಏನಾಯ್ತಪ್ಪ ಅಂದ್ರೆ ಗ್ಲೋಬಲ್ ಅನ್ಸರ್ಟೆನಿಟಿ ಅಂದ್ರೆ ಅಸಂಭವನೀಯತೆ ಏನಾಯ್ತಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕೊರೋನಾ ವೇವ್ ಇಂದ ಏನಾಯ್ತಪ್ಪ ಅಂದ್ರೆ ಮನುಷ್ಯರಿಗೆ ಕೂಡ ತುಂಬಾ ತೊಂದರೆ ಆಯ್ತು, ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಪ್ರೊಡಕ್ಷನ್ ಕೂಡ ಲಾಸ್ ಆಯ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಡಿಫ್ರೆಂಟ್ ಕಂಟ್ರೀಸ್ ಬೇರೆ ಬೇರೆ ಕಂಟ್ರಿ ಅವರು ಬೇರೆ ಬೇರೆ ಟೈಮಿಗೆ ಏನ್ ಮಾಡಿದ್ರು ಅಂದ್ರೆ ಲಾಕ್ಡೌನ್ ಅನ್ನ ಮಾಡೋದ್ರಿಂದ ಏನಾಯ್ತಪ್ಪ ಅಂದ್ರೆ ಏನ್ ಸಪ್ಲೈ ಚೈನ್ ಇತ್ತಲ್ಲ ಅದು ಸಂಪೂರ್ಣವಾಗಿ ನಿಂತೋಯ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರಿಡಿಕ್ಟಿಂಗ್ ಏನಿದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಡಿಫಿಕಲ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ವೇವ್ ಯಾವಾಗ ಬರುತ್ತೆ ಅಂತ ನಮಗೆ ಗುರ್ತಾಗಲ್ಲ. ಸೊ ಯಾಕಂದ್ರೆ ಈಗ ವೇರಿಯಂಟ್ಸ್ ನೋಡ್ರಿ ತುಂಬಾ ಬೇಗ ಮ್ಯೂಟೇಷನ್ ಆಗೋದ್ರಿಂದ ನೆಕ್ಸ್ಟ್ ವೇವ್ ಯಾವಾಗ ಬರುತ್ತೆ ಅದ್ರ ಎಫೆಕ್ಟ್ ಏನಿರುತ್ತೆ ಅಂತ ಗೊತ್ತಾಗದೆ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಅನ್ಸರ್ಟನಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಿಂಗಾಗಿ ಈ ಏನ್ ಪ್ರೈಸ್ ಇದೆಯಲ್ಲ ಅದು ಗ್ಲೋಬಲಿ ಅಂದ್ರೆ ವಿಶ್ವದಾದ್ಯಂತ ಜಾಸ್ತಿ ಆಗಿ ಎಲ್ಲಾ ಕಂಟ್ರೀಸ್ ಏನಪ್ಪ ಅಂದ್ರೆ ಎಕನಾಮಿ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವು ಕಂಟ್ರಿಲಿ ಏನಪ್ಪ ಅಂದ್ರೆ ಸ್ಟಾಗ್ ಫ್ಲೇಷನ್ಸ್ ಇದೆ. ಸ್ಟಾಗ್ ಫ್ಲೇಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಗ್ರೋತ್ ಇಲ್ಲದೆ ಇರೋದು, ಅಭಿವೃದ್ಧಿ ಹೊಂದದೇ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾಗ್ ಫ್ಲೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಅನ್ಸರ್ಟನಿಟಿ ಇದೆಯಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಕೊರೋನಾ ವೈರಸ್ ಇಂದ. ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಸೊ ನೋಡ್ರಿ ಬೇರೆ ಬೇರೆ ವೇವ್ಸ್ ಕಮ್ಮಿ ವೇವ್ಸ್ಗಳು ಬಂದರೂ ಕೂಡ, ಫಾರ್ ಎಕ್ಸಾಂಪಲ್ ನೋಡ್ರಿ ಸೆಕೆಂಡ್ ವೇವ್ ಆದ್ಮೇಲೆ ತರ್ಡ್ ವೇವ್ ಬಂತು, ತರ್ಡ್ ವೇವ್ ಬಂದರೂ ಕೂಡ ಅದ್ರ ಇಂಪ್ಯಾಕ್ಟ್ ಏನಿತ್ತಲ್ಲ ನಮ್ಮ ಮೇಲೆ ಅದು ತುಂಬಾ ಕಮ್ಮಿ ಇತ್ತು. ಅದಕ್ಕೆ ಎರಡು ರೀಸನ್ ಇದೆ. ಒಂದೇನಪ್ಪ ಅಂದ್ರೆ ಮ್ಯೂಟೇಷನ್ ಅಲ್ಲಿ ಏನಂದ್ರೆ ವೈರಸ್ ಪವರ್ ಕಮ್ಮಿ ಆಗಿರೋದು, ಇನ್ನೊಂದೇನಂದ್ರೆ ನಾವೇನು ವ್ಯಾಕ್ಸಿನ್ ತಗೊಂಡಿದ್ವಲ್ಲ ಅದರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಆಗಿರೋದು. ಹಾಗಾಗಿ ಈಗ ಏನಾಗಿದೆಯಪ್ಪ ಅಂದ್ರೆ ಯಾವುದೇ ಕಂಟ್ರೀಸ್ ಏನ್ ಮಾಡ್ತಿಲ್ಲ ಅಂದ್ರೆ ಲಾಕ್ಡೌನ್ ಅನ್ನ ಮಾಡ್ತಿಲ್ಲ. ಬಟ್ ಇದಕ್ಕೆ ಎಕ್ಸ್ಪೆಕ್ಟೇಷನ್ ಇರೋದು ಯಾವ್ದಪ್ಪ ಅಂದ್ರೆ ಚೈನಾ ಒಂದೇ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಚೈನಾದಲ್ಲಿ ಈಗೇನು ಜೀರೋ ಕೋವಿಡ್ ಪಾಲಿಸಿ ಇದೆಯಲ್ಲ, ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಲಾಸ್ಟ್ ಕಳೆದ 6 ತಿಂಗಳಿಂದ ಎಲ್ಲಾದ್ರೂ ಒಂದಿಷ್ಟು ಕೇಸ್ಗಳು ಸಿಕ್ಕರೆ ಸಾಕು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಲಾಕ್ಡೌನ್ ಅನ್ನ ಇಂಪೋಸ್ ಮಾಡ್ತಾರೆ. ಇದರಿಂದ ಏನ್ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆಯಲ್ಲ ಅದು ಡಿಸ್ಟರ್ಪ್ಷನ್ ಆಗ್ತಿದೆ. ಇದರಿಂದ ಏನಪ್ಪ ಅಂದ್ರೆ ಗ್ಲೋಬಲಿ ಏನ್ ಸಪ್ಲೈ ಆಗಬೇಕಲ್ಲ ಚೈನಾ ಅದು ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ಇನ್ನೊಂದು ಹೊಸ ರೋಗ ಕೂಡ ಬಂದಿದೆ, ಯಾವ್ದಪ್ಪ ಅಂದ್ರೆ ಮಂಕಿ ಫಾಕ್ಸ್ ವೈರಸ್ ಏನಿದೆಲ್ಲ ಇದೇನಾಗಿದೆ ಅಂದ್ರೆ ರ್ಯಾಪಿಡ್ ಆಗಿ ಅಂದ್ರೆ ತುಂಬಾ ವೇಗವಾಗಿ ಎಲ್ಲ ಕಡೆ ಹರಡ್ತಿದೆ. ಇದು ಆಲ್ರೆಡಿ ಏನಪ್ಪಾ ಅಂದ್ರೆ 80 ದೇಶದವರೆಗೂ ಹರಡಿದೆ.
ಅದೇನಪ್ಪ ಅಂದ್ರೆ ಅಲ್ಲಿ ಎಂಡಮಿಕ್ ಇರಲಿಲ್ಲ. ಎಂಡಮಿಕ್ ಅಂದ್ರೆ ಆ ಸ್ಥಳದಲ್ಲಿ ಮಾತ್ರ ಇರುವಂತ ರೋಗಕ್ಕೆ ನಾವು ಎಂಡಮಿಕ್ ಅಂತ ಕರಿತೀವಿ. ಸೊ ನೋಡ್ರಿ, ಮಂಕಿ ಫಾಕ್ಸ್ ಏನಪ್ಪಾ ಆಫ್ರಿಕನ್ ಕಾಂಟಿನೆಂಟ್ ಅಥವಾ ಆಫ್ರಿಕನ್ ಖಂಡ ಏನಿದೆಯಲ್ಲ ಅಲ್ಲಿ ಎಂಡಮಿಕ್ ಇತ್ತು, ಆ ಸ್ಥಳದಲ್ಲಿ ಮಾತ್ರ ಕಾಣ್ತಿತ್ತು. ಈಗ ಅದು ಬಿಟ್ಟು ಏನಪ್ಪ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ 80 ದೇಶಕ್ಕೂ ಹರಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ WHO ದವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈಗ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಇದರಿಂದ ಏನ್ ಡೆಲ್ಟ್ ಬರುತ್ತೆ ಅಥವಾ ಮಂಕಿ ವೈರಸ್ ಇಂದ ಏನ ಸಿವಿಯರಿಟಿ ಬರುತ್ತಲ್ಲ ಅದು ತುಂಬಾ ಕಮ್ಮಿ ಇರುತ್ತೆ COVID-19 ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಏನಪ್ಪ ಅಂದ್ರೆ ಅವರು ತಮ್ಮ ಕನ್ಸರ್ನ್ ಮತ್ತೆ ಅನ್ಸರ್ಟನಿಟಿನ ತೋರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇದ್ರ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಫ್ಯಾಕ್ಟರ್ ಏನಾಗಿದೆಯಪ್ಪ ಅಂದ್ರೆ ಈಗ ಉಕ್ರೇನ್ ಕಾನ್ಫ್ಲಿಕ್ಟ್, ಏನು ಬರೀ COVID-19 ಮತ್ತೆ ಮಂಕಿ ಫಾಕ್ಸ್ ಮಾತ್ರ ಡಿಸ್ಕಷನ್ ಮಾಡ್ತಿದ್ವಲ್ಲ ಅದಕ್ಕೆ ಈಗ ತುಪ್ಪ ಸುರಿದಂಗೆ ಏನಪ್ಪಾ ಅಂದ್ರೆ ಉಕ್ರೇನ್ ಕಾನ್ಫ್ಲಿಕ್ಟ್ ಬಂದಿದೆ. ಅಂದ್ರೆ ಈ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಇಂದ ಏನಪ್ಪಾ ಅಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕಳೆದ ಫೆಬ್ರವರಿಯಿಂದ ಏನಪ್ಪಾ ಅಂದ್ರೆ ಯುದ್ಧ ಆಗ್ತಿದೆ. ರಷ್ಯಾ ಏನ್ ಮಾಡಿದೆ ಅಂದ್ರೆ ಯುಕ್ರೇನ್ ಮೇಲೆ ದಾಳಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನು ಗ್ಲೋಬಲ್ ಎಕನಾಮಿ ಇದೆಯಲ್ಲ ಅದು ಇನ್ನೂ ಕೂಡ ವರ್ಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನು ಪ್ರಾಕ್ಸಿ ವಾರ್ ಆಗ್ತಿದೆ. ಯಾವ್ದ್ರ ಮಧ್ಯಪ್ಪ ಅಂದ್ರೆ ಎರಡು ಕ್ಯಾಪಿಟಲಿಸ್ಟ್ ಬ್ಲಾಕ್, ಅಂದ್ರೆ ಉಕ್ರೇನ್ ಮತ್ತೆ ರಷ್ಯಾ ಅಲ್ಲ, ಉಕ್ರೇನ್ ಸಪೋರ್ಟ್ ಇರುವಂತ ವೆಸ್ಟರ್ನ್ ನೇಷನ್ಸ್ ಮತ್ತೆ ರಷ್ಯಾ ಮಧ್ಯೆ ಆಗ್ತಿರುವಂತ ಒಂದು ಯುದ್ಧ ಅಂತ ಅವರು ಹೇಳ್ತಿದ್ದಾರೆ. ಎರಡು ಕಡೆ ಏನಪ್ಪಾ ಅಂದ್ರೆ ಮಿಲಿಟರಿಲಿ ಮತ್ತೆ ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ನೋಡ್ರಿ, ಯಾವ ತರನಾಗಿ ರಷ್ಯಾ ಉಕ್ರೇನಿಗೆ ಅಟ್ಯಾಕ್ ಮಾಡ್ತಲ್ಲ ಅದೇ ತರನಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ವೆಸ್ಟರ್ನ್ಸ್ ಅಂದ್ರೆ ಈ ಪಶ್ಚಿಮದ ಪವರ್ಗಳೇನಿದೆ ಅಥವಾ ಪಶ್ಚಿಮದ ಶಕ್ತಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಉಕ್ರೇನಿಗೆ ಆರ್ಮ್ಸ್ ಅನ್ನ ಕೊಡ್ತಿದ್ದಾರೆ. ಅದರಿಂದ ಏನಪ್ಪಾ ಅಂದ್ರೆ ಈ ಯುದ್ಧ ಇದೆಯಲ್ಲ ಬೇಗ ಮುಗಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ರಷ್ಯಾ ವಿರುದ್ಧ ಸ್ಯಾಂಕ್ಷನ್ ಅನ್ನು ಮಾಡಿದ್ದಾರೆ, ಅದರ ಎಕನಾಮಿನ ವೀಕ್ ಆಗಕ್ಕೆ ಅಂತ ಹೇಳಿದ್ದಾರೆ. ಎರಡು ಕಡೆ ಈಗ ಏನಪ್ಪಾ ಅಂದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಅವರು ಯುದ್ಧ ಸೋಲುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಯುದ್ಧ ಏನಪ್ಪಾ ಅಂದ್ರೆ ಇನ್ನೊಂದಿಷ್ಟು ದಿನದವರೆಗೂ ಮುಂದುವರಿಬಹುದು. ಹಾಗಾಗಿ ಅನ್ಸರ್ಟನಿಟಿ, ಏನು ಅಸಂಭವನೀಯತೆ ಇದೆಯಲ್ಲ, ಇದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಇದರಲ್ಲಿ ಲಾಸ್ ಆಗ್ತಿರೋದು ಯಾರಿಗಪ್ಪ ಅಂದ್ರೆ ಉಕ್ರೇನಿನ ಪೀಪಲ್ಗೆ. ಯಾಕಂದ್ರೆ ರಷ್ಯಾದವರು ಕಂಟಿನ್ಯೂಸ್ ಆಗಿ ಬಾಂಬ್ ಹಾಕಿ ಅಲ್ಲಿರುವಂತ ಜನರ ಪರಿಸ್ಥಿತಿಯನ್ನ ಹಾಳು ಮಾಡ್ತಿದ್ದಾರೆ ಅಥವಾ ಜನಸ್ಥಿತಿಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನೋಡ್ರಿ, ವಾರ್ ಇಂದ ಏನಾಗಿದೆಯಪ್ಪ ಅಂದ್ರೆ ವಾರ್ ಸ್ಯಾಂಕ್ಷನ್ ಇಂದ ಕೆಲವೊಂದಿಷ್ಟು ಎಕನಾಮಿಕ್ಸ್, ವರ್ಲ್ಡ್ ಎಕನಾಮಿಕ್ಸ್ ಗೆ ಎಫೆಕ್ಟ್ ಆಗಿದೆ ಜಗತ್ತಿನ ಆರ್ಥಿಕತೆಗೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯುರೋಪಿಗೆ. ಯಾಕಂದ್ರೆ ಯುರೋಪ್ ಆಲ್ಮೋಸ್ಟ್ ತನ್ನ ಎನರ್ಜಿನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ರಷ್ಯಾ ಮೇಲೆ ಏನ್ ಡಿಪೆಂಡ್ ಆಗಿತ್ತಲ್ಲ ಅದಕ್ಕೆ ಎಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ US ಎಕಾನಮಿ ನೋಡೋದಾದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಟೆಕ್ನಿಕಲ್ ರಿಸೆಷನ್ ಅಂದ್ರೆ ನೆಗೆಟಿವ್ ಗ್ರೋತ್ ಅನ್ನ ತೋರಿಸ್ತಿದೆ. ಇದ್ರ ಜೊತೆಗೆ ನೋಡ್ರಿ, ಶ್ರೀಲಂಕಾ ಆಲ್ರೆಡಿ ಡೆವಾಸ್ಟೇಟೆಡ್ ಅಂದ್ರೆ ದಿವಾಳಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೇಪಾಳ ಮತ್ತೆ ಪಾಕಿಸ್ತಾನದ ಆರ್ಥಿಕತೆ ಈಗ ಏನಪ್ಪ ಅಂದ್ರೆ ತುಂಬಾ ತೊಂದರೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಏನೇನ್ ಕ್ರಿಟಿಕಲ್ ಐಟಮ್ಸ್ ಅನ್ನ ಸಪ್ಲೈ ಮಾಡ್ತಿದ್ವಲ್ಲ ರಷ್ಯಾ ಮತ್ತೆ ಯುಕ್ರೇನ್, ಅದೀಗ ಏನಾಗಿದೆ ಅಂದ್ರೆ ಕಂಪ್ಲೀಟ್ಲಿ ನಿಂತು ಹೋಗ್ಬಿಟ್ಟಿದೆ. ಇದರಿಂದ ಆ ಸರಕುಗಳ ಬೆಲೆ ಏನಿತ್ತಲ್ಲ ಅದು ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ನೋಡ್ರಿ, ಯುರೋಪ್, ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಇಂಡಿಯಾ ಆಲ್ರೆಡಿ ಏನಪ್ಪಾ ಅಂದ್ರೆ ಆ ಸರಕುಗಳ ಬೆಲೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಬಿಗ್ಗೆಸ್ಟ್ ಡಿಸ್ಟ್ರಪ್ಷನ್ ಏನಪ್ಪಾ ಅಂದ್ರೆ ಯಾವ್ದ್ರಲ್ಲಿ ಕಮ್ಮಿ ಆಗಿದೆ ಅಂದ್ರೆ ಈ ರಷ್ಯಾದವ್ರು ಏನ್ ಎನರ್ಜಿ ಸಪ್ಲೈ ಮಾಡ್ತಿದ್ರಲ್ಲ ಅದು ಕಂಪ್ಲೀಟ್ ಆಗಿ ನಿಂತ್ಬಿಟ್ಟಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಪ್ರೊಡಕ್ಷನ್ಸ್ ಮೇಲೆ ಏನಪ್ಪಾ ಅಂದ್ರೆ ಅವ್ರ ಎನರ್ಜಿ ಸಪ್ಲೈ ಮೇಲೆ ಪ್ರೊಡಕ್ಷನ್ ಅನ್ನ ಮಾಡ್ತಿದ್ರು, ಅದು ಕಂಪ್ಲೀಟ್ ಆಗಿ ನಿಂತಿದೆ. ಜೊತೆಗೆ ನೋಡ್ರಿ, ಈ ಆಹಾರದ ಭದ್ರತೆ ಇರ್ಬೋದು, ಆಹಾರದ ಕಾಳುಗಳಿರ್ಬೋದು, ರಸಗೊಬ್ಬರ ಇರ್ಬೋದು ಅಥವಾ ಲೋಹಗಳಿರ್ಬೋದು, ಇವಾಗ ಏನಾಗಿದೆ ಅಂದ್ರೆ ಸಪ್ಲೈ ನಿಂತು ಹೋಗಿದೆ. ಯಾಕಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ಏನಪ್ಪ ಅಂದ್ರೆ ಇವರೆರಡು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಆಹಾರ ಮತ್ತೆ ರಸಗೊಬ್ಬರ ಮತ್ತೆ ಲೋಹಗಳ ಒಳ್ಳೆ ಸೋರ್ಸ್ ಆಗಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಹೈ ಇನ್ಫ್ಲೇಷನ್ಸ್ ಏನಿದೆಯಲ್ಲ ಪ್ಯಾಂಡಮಿಕ್ ಇಂದ, ಏನ್ ಅಂದ್ರೆ ಈ COVID-19 ಪ್ಯಾಂಡಮಿಕ್ ಇಂದ ಏನೀಗ ಹಣದುಬ್ಬರ ಜಾಸ್ತಿ ಆಗಿದೆಯಲ್ಲ, ಅದೇನಾಗತ್ತಪ್ಪ ಅಂದ್ರೆ ವಾರ್ ಮತ್ತೆ ಸ್ಯಾಂಕ್ಷನ್ ಮೂಲಕ ಏನಾಗುತ್ತೆ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಫ್ಯೂಚರ್ ಏನಾಗುತ್ತೆ ಅಂದ್ರೆ ಇನ್ನೂ ಅನ್ಸರ್ಟನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಅದ್ರ ಜೊತೆ ನೋಡ್ರಿ, ಏನಾಗ್ತಿದೆ ಅಂದ್ರೆ ಜಗತ್ತಿನಲ್ಲಿ ಶೀತಲ ಸಮರ ನಡೀತಿದೆ ಅಂತ ಹೇಳ್ತಿದ್ದಾರೆ. ಈಗೇನ್ ಕೋಲ್ಡ್ ವಾರ್ ಇತ್ತಲ್ಲ ಅದ್ ಮತ್ತೆ ರೀಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಕೋಲ್ಡ್ ವಾರ್ ಆಗ್ತಿರೋದ್ ಯಾರ ಮಧ್ಯಪ್ಪ ಅಂದ್ರೆ ಇಲ್ಲಿ ರಷ್ಯಾ ಮತ್ತೆ ಚೈನಾ ಏನಿದೆಯಲ್ಲ ಅದು ಒಂದ್ ಕಡೆ ಇದ್ರೆ ಈ ಶ್ರೀಮಂತ ರಾಷ್ಟ್ರಗಳು ಇನ್ನೊಂದ್ ಕಡೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರಷ್ಯಾನ ಎಕನಾಮಿಕಲಿ ವೀಕ್ ಮಾಡಕ್ಕೆ ಅಂದ್ರೆ ವೀಕ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅದ್ರ ಮೇಲೆ ಆರ್ಥಿಕ ಸ್ಯಾಂಕ್ಷನ್ ಅನ್ನ ಹೇರ್ತಿದ್ದಾರೆ, ಎಕನಾಮಿಕಲ್ ಸ್ಯಾಂಕ್ಷನ್ ಅನ್ನ ಹೇರ್ತಿದ್ದಾರೆ. ಹೀಗಾಗಿ ರಷ್ಯಾ ಜೊತೆ ಯಾರು ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ಬೇಕು ಅಥವಾ ಅವ್ರು ವ್ಯಾಪಾರ ಮಾಡ್ದಾಗಿರ್ತಾರ ನೋಡ್ಕೋಬೇಕಂತ ಅವ್ರಿಗೆ ಏನಪ್ಪ ಅಂದ್ರೆ ಎಕನಾಮಿಕಲ್ ಸ್ಯಾಂಕ್ಷನ್ ಅನ್ನ ಹೇರಿದ್ದಾರೆ. ಇದೀಗ ಏನಾಗಿದೆ ಅಂದ್ರೆ ಎಷ್ಟೋ ಜನ ಇಂಡಿಯನ್ಸ್ ಏನ್ ರಷ್ಯಾ ಜೊತೆಗೆ ವ್ಯಾಪಾರವನ್ನ ಮಾಡ್ತಿದ್ರಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಅದರ ಬಿಸಿಯನ್ನ ಅನುಭವಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ, ಚೈನಾನು ಕೂಡ ಏನಪ್ಪಾ ಅಂದ್ರೆ ಈ ಸ್ಯಾಂಕ್ಷನ್ ಅನ್ನ ಫೇಸ್ ಮಾಡಬಹುದು. ಯಾಕಂದ್ರೆ ಅದ್ರದ್ದೇನ್ ವ್ಯಾಪಾರ ಇದೆಯಲ್ಲ ರಷ್ಯಾ ಜೊತೆ ಆಲ್ರೆಡಿ ಏನಪ್ಪ ಅಂದ್ರೆ ಇನ್ಕ್ರೀಸ್ ಮಾಡಿದೆ ಮತ್ತೆ ಅದಕ್ಕೆ ಬ್ಯಾಕ್ ಸಪೋರ್ಟ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಾಗಿದೆ ಅಂದ್ರೆ ಚೈನಾ ಮತ್ತೆ ರಷ್ಯಾ ಈಗ ಏನ್ ಮಾಡ್ತಿದ್ದಾವೆ ಅಂದ್ರೆ ವೆಸ್ಟರ್ನ್ ಪವರ್ ವಿರುದ್ಧ
ತಮ್ದೇನ್ ಶಕ್ತಿ ಇದೆಯಲ್ಲ ಅದನ್ನ ಐಸೋಲೇಟ್ ಮಾಡ್ತಿದ್ದಾವೆ. ಅಂದ್ರೆ ಅವರಿಬ್ರು ಕೂಡ ಏನಪ್ಪ ಅಂದ್ರೆ ಗ್ಲೋಬಲ್ ಆಗಿ ಒಟ್ಟಾಗಿ ಗ್ಲೋಬಲ್ ಆಗಿ ಬೆಳೀತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಗ್ಲೋಬಲ್ ಎಕಾನಮಿ ನೋಡೋದಾದ್ರೆ ಏನಾಗಿದೆಯಪ್ಪ ಅಂದ್ರೆ ಇನ್ನೂ ಕೂಡ ಇದೇನಾಗಿದೆ ಅಂದ್ರೆ ಅನ್ಸರ್ಟನ್ ಸ್ಥಿತಿಯೊಳಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೊಸ ಶೀತಲ ಸಮರ ಕೂಡ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಆಥರ್ ಮೆನ್ಷನ್ ಮಾಡ್ತಿದ್ದಾರೆ. ಈಗ ನೋಡ್ರಿ ಭಾರತದ ಎಕಾನಮಿಗೆ ಏನ್ ತೊಂದರೆ ಆಗ್ತಿದ್ಯಾಪ್ಪ ಅಂದ್ರೆ ಡಾಟಾ ರಿಲೇಟೆಡ್ ವರೀಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನಾಗಿದೆ ಅಂದ್ರೆ ಗ್ಲೋಬಲ್ ಫ್ಯಾಕ್ಟರಿಯಿಂದ ಏನ್ ಅನ್ಸರ್ಟನಿಟೀಸ್ ಇದೆಯಲ್ಲ ಅದಿನ್ನೂ ಜಾಸ್ತಿನೇ ಆಗ್ತಿದೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯನ್ ಪಾಲಿಸಿ ಮೇಕರ್ಸ್ ಏನಿದಾರಲ್ಲ ಇವ್ರಿಗೆ ಏನ್ ಡಾಟಾ ರಿಲೇಟೆಡ್ ಸಮಸ್ಯೆಗಳಿದೆಯಲ್ಲ ಇದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮೈಕ್ರೋ ಎಕನಾಮಿಕ್ ಗ್ರೋತ್ ಅಲ್ಲಿ ನೋಡ್ಬೇಕಾರೆ ಅಭಿವೃದ್ಧಿ ನೋಡ್ಬೇಕಾರೆ ನಮ್ಗೇನಿರ್ಬೇಕಪ್ಪ ಅಂದ್ರೆ ಡಾಟಾ ಚೆನ್ನಾಗಿ ಗೊತ್ತಿರಬೇಕು. ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಇಲ್ಲಿ ಪಾಲಿಸಿ ಮೇಕರ್ ಏನ್ ಮಾಡ್ತಿದಾರೆ ಅಂದ್ರೆ ಈ ಫ್ರೀಕ್ವೆಂಟ್ ಆಗಿ ಏನ್ ಸಿಗುತ್ತೆ ಅಂದ್ರೆ ಆಗಾಗೆ ಸಿಗುತ್ತಲ್ಲ ಡಾಟಾ ಅದ್ರ ಮೇಲೆ ಜಾಸ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವಲಂಬಿತರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಒಂದ್ ಡಾಟಾ ಸಿಕ್ತಂದ್ರೆ ಅದನ್ನೇ ಅನಲೈಸ್ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಡಾಟಾನ ತೆಗೆದುಕೊಳ್ಳಕ್ ಹೋಗಲ್ಲ ಅಥವಾ ಸರ್ವೆ ಮಾಡಕ್ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಈಗ ನಮ್ಮ ಜಿ ಡಿ ಪಿ ಬಗ್ಗೆ ನಮ್ಗೇನಪ್ಪ ಅಂದ್ರೆ ಬಹಳ ಕಮ್ಮಿ ಮಾಹಿತಿ ಇದೆ. ಯಾಕಂದ್ರೆ ನಾವೇನ್ ಜಿ ಡಿ ಪಿ ಬಗ್ಗೆ ಮಾಹಿತಿ ತಗೋಬೇಕಿತ್ತಲ್ಲ ಅಲ್ಲೇನಪ್ಪ ಅಂದ್ರೆ ಡಾಟಾ ಇಲ್ಲದೆ ಕಾರಣದಿಂದ ನಮ್ಗೆ ಬಹಳ ಕಮ್ಮಿ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ನಮ್ಗೆ ಅಗ್ರಿಕಲ್ಚರ್ ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೇಲೆ ಏನ್ ಡಾಟಾ ಇರ್ಬೇಕಲ್ಲ ಅದು ನಮ್ಗೆ ಸಿಗ್ತಾ ಇಲ್ಲ. ಆಮೇಲೆ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸಿಕ್ಕರು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ ಮತ್ತೆ ಕಮ್ಮಿ ಡಾಟಾ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ರೊಜೆಕ್ಷನ್ ಯಾವ ತರ ಮಾಡ್ತಾರೆ ಅಥವಾ ಈಗ ಯಾವ ತರ ಅಭಿವೃದ್ಧಿ ಆಗಿದೆ ಅಂತ ಪ್ರೊಜೆಕ್ಷನ್ ಅನ್ನ ಮಾಡ್ತಾರೆ ಅಂದ್ರೆ ಈ ಕಳೆದ ವರ್ಷ ಅಥವಾ ಪ್ರಾಕ್ಸಿ ಡಾಟಾ ಏನ್ ಯೂಸ್ ಮಾಡಿರ್ತಾರಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಎರರ್ ಅನ್ನ ತೆಗೆದು ಏನ್ ಮಾಡ್ತಾರಪ್ಪ ಅಂದ್ರೆ ಡಾಟಾವನ್ನ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತಂದ್ರೆ ಈ ಡಾಟಾ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಸರ್ವಿಸ್ ಸೆಕ್ಟರ್ ಏನಿದೆಯಲ್ಲ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಅಂಡರ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸರ್ವಿಸ್ ಸೆಂಟರ್ ಏನ್ ಮಾಡ್ತಿದೆ ಅಂದ್ರೆ ಈಗ ಮೇಜರ್ ರೆವಿನ್ಯೂ ಸೋರ್ಸ್ ಇದ್ರು ಕೂಡ ಅದನ್ನ ಅಂಡರ್ ರೆಪ್ರೆಸೆಂಟೆಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಕೆಲವೊಂದು ಸರ್ವಿಸಸ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಏನಪ್ಪ ಅಂದ್ರೆ ಅದನ್ನ ಕನ್ಸಿಡರೇಷನ್ ಈಗ ತಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಕನ್ಸಂಪ್ಷನ್ ಬಾಸ್ಕೆಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ ಅವಾಗ ಅದನ್ನ ಕನ್ಸಿಡರೇಷನ್ಗೆ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಇನ್ಸ್ಟೆಂಟ್ ನೋಡ್ರಿ ಅವ್ರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನಪ್ಪ ಅಂದ್ರೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಆರೋಗ್ಯ ಮತ್ತೆ ಎಜುಕೇಶನ್ಸ್ ಮೇಲೆ ಏನ್ ನಮ್ಮ ಎಕ್ಸ್ಪೆಂಡಿಚರ್ ಅಥವಾ ಖರ್ಚಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋದ್ರು ಕೂಡ ಅದನ್ನ ಇವರು ಕನ್ಸಿಡರೇಷನ್ಗೆ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಬ್ಲಾಕ್ ಎಕಾನಮಿನೂ ಕೂಡ ಏನಾಗಿದೆಯಪ್ಪ ಅಂದ್ರೆ ಇದರಲ್ಲಿ ಫ್ಯಾಕ್ಟರ್ ಆಗಿದೆ. ಬ್ಲಾಕ್ ಎಕಾನಮಿ ಅಂದ್ರೆ ಬ್ಲಾಕ್ ಮನಿ ಏನ್ ಬರುತ್ತಲ್ಲ ಅದ್ರ ಮೇಲೆ ಇರುವಂತ ಮಣಿನೂ ಕೂಡ ಬರೋದ್ರಿಂದ ಏನಪ್ಪ ಅಂದ್ರೆ ಬ್ಲಾಕ್ ಎಕಾನಮಿನೂ ಇಲ್ಲಿ ಫ್ಯಾಕ್ಟರ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ಅಪ್ಪರ್ ಕ್ಲಾಸ್ ಮತ್ತೆ ಪೋವರ್ ಮಧ್ಯೆ ಅಂದ್ರೆ ಬಡವ್ರ ಮಧ್ಯೆ ಕ್ಲಾಸಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಅಪ್ಪರ್ ಕ್ಲಾಸ್ ಅವ್ರಿಗೆ ಏನಪ್ಪ ಅಂದ್ರೆ ಹೈಯರ್ ರೆವಿನ್ಯೂ ಸೋರ್ಸ್ ಇರೋದ್ರಿಂದ ಅವ್ರ ಕನ್ಸ್ಯೂಮರ್ ಬಾಸ್ಕೆಟ್ ಅಲ್ಲಿ ಅಥವಾ ಕನ್ಸ್ಯೂಮರ್ ಪ್ರೈಸ್ ಅಲ್ಲಿ ಯಾವುದೇ ವೇರಿಯೇಷನ್ ಆಗಲ್ಲ. ಯಾಕಂದ್ರೆ ಅವರು ತುಂಬಾ ಜಾಸ್ತಿ ಗಳಿಸ್ತಿರ್ತಾರೆ ಅದ್ರಲ್ಲಿ ಏನಪ್ಪ ಅಂದ್ರೆ ಈ ಹೋಗೋದ್ರಲ್ಲೇ ಸ್ವಲ್ಪ ಜಾಸ್ತಿ ಹೋದ್ರೆ ಅವ್ರಿಗೆ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಬರಲ್ಲ ಅಥವಾ ಫರ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ಈ ಇನ್ಫ್ಲೇಷನ್ ಯಾವುದೇ ಹೊಡೆತ ಕೊಡಲ್ಲ. ಅದೇ ಬಡವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಅವ್ರೇನಪ್ಪ ಅಂದ್ರೆ ಎಷ್ಟು ಗಳಿಸಿರ್ತಾರಲ್ಲ ಅದನ್ನಷ್ಟು ಕನ್ಸ್ಯೂಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಒಬ್ಬ ದಿನಗೂಲಿ ಕೆಲಸಗಾರ 300 ರೂಪಾಯಿನ ಗಳಿಸಿದ್ರೆ 300 ರೂಪಾಯಿನ ಏನಪ್ಪ ಅಂದ್ರೆ ಅವನ ಕುಟುಂಬದ ಆರೋಗ್ಯದ ಮೇಲೆ ಆಗ್ಲಿ ಕುಟುಂಬದ ಮೇಲೆ ಖರ್ಚು ಮಾಡ್ಬಿಡ್ತಾನೆ. ಹಾಗಾಗಿ ಅವನಿಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಾದ್ರೂ ಬೆಲೆ ಏರಿಕೆ ಆಗ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಅವನಿಗೆ ಆ 300 ರೂಪಾಯಿ ಸಾಲಲ್ಲ. ಏನ್ ಕುಟುಂಬದ ಆರೋಗ್ಯದ ನಿರ್ವಹಣೆ ಮಾಡಕ್ 300 ರೂಪಾಯಿ ಇರುತ್ತಲ್ಲ ಅದು ಸಾಲಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಯಾರಿಗಿದು ಜಾಸ್ತಿ ಎಫೆಕ್ಟ್ ಆಗಿದೆಯಪ್ಪ ಅಂದ್ರೆ ಬಡವ್ರಿಗೆ ಜಾಸ್ತಿ ಎಫೆಕ್ಟ್ ಆಗಿದೆ. ಹಾಗಾಗಿ ಅವರಲ್ಲಿ ಏನಪ್ಪ ಅಂದ್ರೆ ಕನ್ಸಂಪ್ಷನ್ ಕಮ್ಮಿ ಆಗಿದೆ, ಮಾಲ್ ನರಿಶ್ಮೆಂಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೆಲವೊಬ್ರು ಏನಪ್ಪ ಅಂದ್ರೆ ಅವರ ಖರ್ಚು ಜಾಸ್ತಿ ಆದ್ರೂ ಕೂಡ ಏನು ಅವ್ರ ರರ್ನಿಂಗ್ ಇರುತ್ತಲ್ಲ ಅದು ಜಾಸ್ತಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ಮಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಎಷ್ಟಿದೆ ಅಂದ್ರೆ ನಮ್ಮ ದೇಶದಲ್ಲಿ 94% ಇದೆ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಏನಾಗಿದೆಯಪ್ಪ ಅಂದ್ರೆ ಈಗ ತುಂಬಾ ಹೊಡೆತ ಕೊಟ್ಟಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರೈಸ್ ರೈಸ್ ಅಂದ್ರೆ ಬೆಲೆ ಏರಿಕೆಯಿಂದ ತುಂಬಾ ಹೊಡೆತ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಬಾರ್ಗೇನಿಂಗ್ ಪವರ್ ಕೂಡ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಆಗ್ಲೇ ಹೇಳಿದೆ ಡೈಲಿ ವೇಜ್ ಲೇಬರ್ಗೆ ಏನಪ್ಪ ಅಂದ್ರೆ ಈಗ ಒಂದು 300 ರೂಪಾಯಿ ನಾವು ಪೇಮೆಂಟ್ ಏನ ಕೊಡ್ತೀವಿ ಅಂದ್ರೆ ಅವ್ನ್ ನೆಕ್ಸ್ಟ್ ಡೇ ಬೆಲೆ ಏರಿಕೆ ಆದ್ಮೇಲೆ ಬಂದ್ರು 300 ರೂಪಾಯಿನ ಕೊಡ್ತೀವಿ, ಅವ್ನ್ ಬಾರ್ಗೇನಿಂಗ್ ಮಾಡಿ 400 ರೂಪಾಯಿನ ಕೇಳಕ್ಕಾಗಲ್ಲ. ಇದರಿಂದ ಏನಾಗುತ್ತಂದ್ರೆ ಪ್ರೈಸ್ ರೈಸ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಅವನಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಏನಾಗುತ್ತಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ವೆಲ್ ಎಸ್ಟಾಬ್ಲಿಶ್ಡ್ ಇದ್ರೆ ಪರ್ಚೇಸಿಂಗ್ ಕೆಪಾಸಿಟಿ ಏನಾಗುತ್ತಂದ್ರೆ ಪ್ರೈಸ್ ರೈಸ್ ಟೈಮಲ್ಲೂ ಕೂಡ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪಾಲಿಸಿ ಮೇಕರ್ ಏನ್ ಮಾಡ್ಬೇಕಂದ್ರೆ ಈ ತರದ ಡಾಟಾವನ್ನ ಯೂಸ್ ಮಾಡ್ಬೇಕು. ಯಾರು ಹೈಯರ್ ಪ್ರೈಸ್ ಅನ್ನ ಮಾಡ್ತಾರೆ ಅಥವಾ ಯಾರು ಹೈಯರ್ ಕನ್ಸಂಪ್ಷನ್ ಅನ್ನ ಮಾಡ್ತಾರೆ, ಯಾರು ಮಾಡಲ್ಲ, ಈ ತರದ ಡಾಟಾವನ್ನ ಅವ್ರಿಗೆ ಯೂಸ್ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ.
ನೋಡ್ರಿ, ಈಗ ನಮ್ಮ ಭಾರತದ ಆರ್ಥಿಕತೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರ ಪ್ರಕಾರ 7.5% ಗ್ರೋತ್ ಆಗ್ತಿದೆ. ಆಮೇಲೆ ಇನ್ಫ್ಲೇಷನ್ ಏನಪ್ಪಾ ಅಂದ್ರೆ ಟಾಲರೆನ್ಸ್ ಲೆವೆಲ್ 6% ಇದೆ. ಅಂದ್ರೆ ಪಾಲಿಸಿ ಮೇಕರ್ ಏನು ಮಾಡಂಗಿಲ್ಲ, ಅವ್ರು ಆರಾಮಾಗಿ ಇರ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅನ್ಆರ್ಗನೈಸ್ ಸೆಕ್ಟರ್ ಇದಾರಲ್ಲ, ಇವ್ರಿಗೇನು ಇವ್ರು ಮಾಡಿದ್ದಾರೆ ಅಂದ್ರೆ ಏನ್ ಅಭಿವೃದ್ಧಿಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ರೊಜೆಕ್ಷನ್ ಕೂಡ ಏನಪ್ಪಾ ಅಂದ್ರೆ ಕೆಲವೊಮ್ಮೆ ರಾಂಗ್ ಆಗುತ್ತೆ, ಯಾಕಂದ್ರೆ ಗ್ರೌಂಡ್ ಲೆವೆಲ್ ರಿಯಲ್ ಡಾಟಾನೇ ಬೇರೆ ಇರುತ್ತೆ, ಪ್ರೊಜೆಕ್ಷನ್ ಅಲ್ಲೇ ಬೇರೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಇಂಡಿಯನ್ ಪಾಲಿಸಿ ಮೇಕರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನಿದು ಅನ್ವೇಯಬಲ್ ಅಂದ್ರೆ ಯಾವ ತರನಾಗಿ ಅಫೋರ್ಡೆಬಲ್ ಮಾಡಕ್ಕಾಗಲ್ಲ ಆ ತರದ ಟಾಸ್ಕ್ ಇದೆಯಲ್ಲ, ಅದನ್ನ ತಗೊಂಡು ಅವ್ರು ಏನ್ ಮಾಡ್ಬೇಕಂದ್ರೆ ಅಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಅನ್ನ ಮಾಡಿ ಏನು ಅನ್ಆರ್ಗನೈಸ್ ಸೆಕ್ಟರ್ ಇರ್ಬೋದು, ಬಡವ್ರು ಇರ್ಬೋದು, ಅವ್ರಿಗೆ ಯಾವ ತರನಾದಂತಹ ಪಾಲಿಸಿನ ಫಾರ್ಮ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕಾಗಿದೆ. ಓವರ್ಆಲ್ ಆಗಿ ಹೇಳೋದಾದ್ರೆ ನಾವೇನ್ ಜಿ ಡಿ ಪಿ ಪ್ರೊಜೆಕ್ಷನ್ ಅನ್ನ ಮಾಡ್ತಿದ್ವಿ ಈ ಟೈಮ್ ಅಲ್ಲಿ ಅದೇನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಆಗಿರಲ್ಲ, ವೇರಿ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಮಗೆ ಯಾವ ವೇವ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಯಾವ ಡಿಸೀಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಯಾವ್ದು ಯುದ್ಧ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ನೋಡ್ರಿ ನೆಕ್ಸ್ಟ್ ಏನಾಗ್ತಿದ್ಯಪ್ಪ ಅಂದ್ರೆ ಚೈನಾ ತೈವಾನ್ ಯುದ್ಧನು ಬರ್ಬೋದು. ಯಾಕಂದ್ರೆ ಕಳೆದ ಕೆಲವೊಂದಿಷ್ಟು ದಿನದಿಂದ ಏನಪ್ಪ ಅಂದ್ರೆ ಚೈನಾ ತೈವಾನ್ ಯುದ್ಧ ಆಗುವಂತ ಸಂಭಾವನೆಗಳು ಕೂಡ ಇದಾವೆ. ಹಾಗಾಗಿ ಆತರ ಏನ್ ಹೇಳ್ತಿದಾರೆ ಅಂದ್ರೆ ಈ ಅನ್ಸರ್ಟನಿಟಿ ಟೈಮ್ ಅಲ್ಲಿ ಪ್ರೊಜೆಕ್ಷನ್ ತುಂಬಾ ಡಿಫಿಕಲ್ಟ್ ಆಗಿದೆ. ಜೊತೆಗೆ ನಮ್ಮ ಪಾಲಿಸಿ ತಯಾರು ಮಾಡೋರು ಏನಪ್ಪ ಅಂದ್ರೆ ಕೇವಲ ಒಂದು ಸೆಕ್ಟರ್ ಅನ್ನ ನೋಡಿದೆ, ರಿಯಲ್ ಡಾಟಾವನ್ನು ನೋಡಿ ಪಾಲಿಸಿನ ಫಾರ್ಮುಲೇಟ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಪಿ ಎಲ್ ಎ ವರ್ಡಿಕ್ಟ್ ಅಂಡ್ ಡ್ಯೂ ಪ್ರೊಸೆಸ್ ವಿಲ್ ಬಿ ಬುಲ್ಡೋಸ್ಡ್. ಅಂದ್ರೆ ಇದೇನ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ವರ್ಡಿಕ್ಟ್ ಬಂದಿದೆ ಅಥವಾ ಅದರದೇನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಕೊಟ್ಟಿದೆಯಲ್ಲ, ಅದು ಯಾವ ತರನಾಗಿ ಡ್ಯೂ ಪ್ರೊಸೆಸ್ ಅನ್ನ ಹಾಳು ಮಾಡ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಓವರ್ಆಲ್ ಆಗಿ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಒಳಗೆ ಯಾರಾದ್ರೂ ಅಪರಾಧಿಗಳಾದ್ರೆ ಅವ್ರಿಗೇನಾದ್ರೂ ಒಂದು ಬೇಲ್ ಅನ್ನ ಕೊಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿರ್ತಾರೆ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಅನ್ನ ತೆಗಿಬೇಕು. ಅಬ್ಜೆಕ್ಷನ್ ಅನ್ನ ತೆಗೆದಾಗ ಏನಪ್ಪ ಅಂದ್ರೆ ಆ ಗಿಲ್ಟಿ ಯಾರಿರ್ತಾರೆ ಅಥವಾ ಯಾರು ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಅರೆಸ್ಟ್ ಆಗಿರ್ತಾರಲ್ಲ ಅವ್ರೇನಂತ ಪ್ರೂವ್ ಮಾಡ್ಕೋಬೇಕು, ನಾನು ಅಕ್ಯೂಸ್ಡ್ ಇಲ್ಲ, ಐ ಆಮ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು, ಅವಾಗ ಮಾತ್ರ ಏನಪ್ಪ ಅಂದ್ರೆ ಅವ್ರಿಗೆ ಬೇಲ್ ಸಿಗುತ್ತೆ. ಇದು ಒಂದು ಕಂಡೀಷನ್. ಆದ್ರೆ ಇನ್ನೊಂದು ಕಂಡೀಷನ್ಸ್ ಏನಿದೆಯಪ್ಪ ಅಂದ್ರೆ ಈಗ ಬೇಲ್ ಕೊಟ್ಟರು ಕೂಡ ಅವನಿಗೆ ಆ ಟೈಮ್ ಅಲ್ಲಿ ಮತ್ತೇನಾದ್ರೂ ಇಂಥ ಎಕನಾಮಿಕ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈಗಿರುವಂತ ಎಕನಾಮಿ ನಮ್ಮ ಆರ್ಥಿಕತೆನ ಹಾಳು ಮಾಡಬಹುದು. ಹಾಗಾಗಿ ಆ ಕಂಡೀಷನ್ಸ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಬೇಲ್ ಅನ್ನ ಕೊಡಲ್ಲ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಆತರ ಏನ್ ಡಿಸ್ಕಷನ್ ಮಾಡ್ತಿದಾರೆ ಅಂದ್ರೆ ಯಾವ ತರನಾಗಿ ನೀವು ಒಂದು ಲೆಜಿಸ್ಲೇಟಿವ್ ಆಕ್ಷನ್ ಅನ್ನ ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ವರ್ಡಿಕ್ಟ್ ಅನ್ನ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ ಅಥವಾ ಅಮೆಂಡ್ಮೆಂಟ್ ಏನಿದೆ ಇದನ್ನೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅವರು ಪಾಸ್ ಮಾಡಿದ್ರು. ಸೆಷನ್ ಮೂಲಕ ಏನ್ ಮಾಡಿದ್ರು ಅಂದ್ರೆ ಪಾರ್ಲಿಮೆಂಟ್ ಅವರು ಪಾಸ್ ಮಾಡಿದ್ರು. ಇದನ್ನ ಏನ್ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಈ ಲೆಜಿಸ್ಲೇಟಿವ್ ಆಕ್ಷನ್ ಅನ್ನ ನೀವೇನ್ ಮಾಡಿದ್ರಿ ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಂವಿಧಾನಿಕ ಅಂತ ಹೇಳಿದ್ರಿ. ಸೊ ನೋಡ್ರಿ ಇದು ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಜಸ್ಟ್ ಲೆಜಿಸ್ಲೇಟಿವ್ ಆಕ್ಷನ್ ಸಂವಿಧಾನಿಕವಾಗೋದಕ್ಕೆ ಏನಪ್ಪ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬಂದಿರಬೇಕು. ಬಟ್ ಇದೇನಂದ್ರೆ ಕಾನೂನಿನ ಮೂಲಕ ಸೇರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಇನ್ನೊಂದೇನ್ ಡಿಸ್ಕಷನ್ ಅನ್ನ ಮಾಡ್ತಿದಾರಪ್ಪ ಅಂದ್ರೆ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ಯಾವ ತರನಾಗಿ ವರ್ಕ್ ಆಗುತ್ತೆ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನ ನಾವು ಏನಾದ್ರೂ ಕೇಸ್ ಅನ್ನ ಹಿಯರಿಂಗ್ ಮಾಡ್ತಿದ್ರೆ ಅವನೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಹೀಸ್ ಇನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅಂದ್ರೆ ಒಬ್ಬ ಮನುಷ್ಯ ಏನಪ್ಪ ಅಂದ್ರೆ ಇನೋಸೆಂಟ್ ಇರ್ತಾನೆ ಅವ್ನ್ ಗಿಲ್ಟಿ ಪ್ರೂವ್ ಮಾಡೋದಕ್ಕಿಂತ ಮುಂಚೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ ತರ ನಂಗೆ ಆಗ್ತಿಲ್ಲ. ಇಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಒಬ್ಬ ಮನುಷ್ಯನ ನಾವೇನಂದ್ರೆ ಫಸ್ಟ್ ಆಫ್ ಆಲ್ ಅಕ್ಯೂಸ್ಡ್ ಅಂತ ಯೋಚನೆ ಮಾಡಿ ಆ ಬೇಲ್ ಕಂಡೀಷನ್ಸ್ ಏನ್ ಕೊಡ್ಬೇಕಲ್ಲ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಿಲ್ಲ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಏನಿದಾವೆ ಫಂಡಮೆಂಟಲ್ ರೈಟ್ಸ್ ಅದು ಕೂಡ ವೈಲೇಟ್ ಆಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಓವರ್ಆಲ್ ಆಗಿ ಹೇಳ್ಬೇಕಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ಏನಪ್ಪ ಅಂದ್ರೆ ಏನ್ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದಾರಲ್ಲ ಆ ರೈಟ್ಸ್ ವೈಲೇಟ್ ಆಗ್ತಿದೆ. ಜೊತೆಗೆ ಯಾವ ತರನಾಗಿ ನೀವು ಈ ಒಂದು ಲೆಜಿಸ್ಲೇಟಿವ್ ಆಕ್ಷನ್ ಅನ್ನ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಮೂಲಕ ಕಾನ್ಸ್ಟಿಟ್ಯೂಷನಲ್ ಆಗಿ ಮಾಡಿದ್ರಿ ಅಂತ ಅವರು ಕ್ವಶನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.